ವೀಕ್ಷಕರೇ ಡಿಬೇಟ್ ಅವರಿಗೆ ಸ್ವಾಗತ ನಾನು ಪ್ರಗತಿ ಪುತ್ರ ವೀಕ್ಷಕರೇ ಇವತ್ತು ನಾವು ಒಂದು ಮುಖ್ಯವಾದ ವಿಚಾರದ ಬಗ್ಗೆ ಮಾತಾಡ್ತಾ ಇದ್ದೇವೆ ಅದು ಕೋವಿಡ್ ವ್ಯಾಕ್ಸಿನ್ ಬಗ್ಗೆ ತಮಗೆಲ್ಲರಿಗೂ ಗೊತ್ತಿರುವ ಹಾಗೆ ಇತ್ತೀಚಿನ ದಿನಗಳಲ್ಲಿ ಒಂದು ನಮ್ಮ ರಾಜ್ಯದಲ್ಲಿ ಆಗಿರ್ಬೋದು ಜಿಲ್ಲೆಯಲ್ಲಿ ಆಗಿರ್ಬೋದು ಒಂದು ಕೊರೋನಾ ಸೋಂಕಿತರ ಸಂಖ್ಯೆ ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾ ಇದೆ ಹಾಗಾಗಿ ನಾವು ಸಾಕಷ್ಟು ಮುಂಜಾಗ್ರತೆಗಳನ್ನ ವಹಿಸಬೇಕಾಗ್ತದೆ ಹಾಗೆ ನಾವು ಇವತ್ತು ಮಾತಾಡುವಂತ ವಿಷಯ ಕೋವಿಡ್ ವ್ಯಾಕ್ಸಿನ್ ಕೊರೋನಾ ಲಸಿಕೆ ಬಗ್ಗೆ ಮಾತಾಡ್ತಾ ಇದ್ದೇವೆ ಹೆಚ್ಚಿನ ಜನರಿಗೆ ಇಂದು ಕೊರೋನಾ ಲಸಿಕೆಯ ಒಂದು ಅಗತ್ಯ ಇರ್ತದೆ ಹಾಗಾಗಿ ಇವತ್ತಿನ ಈ ಡಿಬೇಟ್ ಅವರ್ನಲ್ಲಿ ನಾವು ಮುಖ್ಯವಾಗಿ ಈ ವಿಚಾರದ ಕುರಿತು ಮಾತನಾಡ್ತಾ ಇದ್ದೇವೆ ಕೊರೋನಾ ಲಸಿಕೆಯನ್ನ ಹೇಗೆ ತೆಗೆದುಕೊಳ್ಬೇಕು ಹಾಗೆ ಕೆಲವೊಂದು ಜನರು ಕೊರೋನಾ ಲಸಿಕೆ ತೆಗೆದುಕೊಳ್ಳಲು ಹಿಂದೇಟಾಗ್ತಾ ಇದ್ದಾರೆ ಯಾಕೆ ಅವರಿಗೆ ಸ್ವಲ್ಪ ಗೊಂದಲ ಇದೆ ಅಥವಾ ಕೊರೋನಾ ಲಸಿಕೆ ಬಗ್ಗೆ ಭಯ ಅಂತ ಇದೆಲ್ಲ ವಿಚಾರದ ಬಗ್ಗೆ ಸ್ಪಷ್ಟ ಮಾಹಿತಿಯನ್ನ ನಿಮಗೆ ನೀಡಲಿದ್ದಾರೆ ಡಾಕ್ಟರ್ ಅಶ್ವಿನಿ ಕುಮಾರ್ ಇವರು ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ನ ರಾಪಿಡ್ ರೆಸ್ಪಾನ್ಸ್ ಟೀಮ್ ಮೆಂಬರ್ ಆಗಿದ್ದಾರೆ ಸೊ ಇವರು ಇವತ್ತಿನ ನಮ್ಮ ಡಿಬೇಟ್ ಅವರ್ ಕಾರ್ಯಕ್ರಮದ ಮೂಲಕ ವೀಕ್ಷಕರಿಗೆ ಇದು ಕೋವಿಡ್ ವ್ಯಾಕ್ಸಿನ್ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನ ನೀಡಲಿದ್ದಾರೆ ಮೊದಲನೇದಾಗಿ ಇವರನ್ನ ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ ಸರ್ ತಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ ಧನ್ಯವಾದಗಳು ಹಾಗೆ ವೀಕ್ಷಕರೇ ನಿಮಗೆ ಏನಾದ್ರೂ ಡೌಟ್ಸ್ ಇದ್ರೆ ಅಥವಾ ಏನಾದ್ರೂ ಪ್ರಶ್ನೆಗಳನ್ನ ಕೇಳೋದಿದ್ರೆ ನಮಗೆ ಕರೆ ಮಾಡಬಹುದು ನಮ್ಮ ನಂಬರ್ ಟಿವಿ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಾ ಇದೆ ಜೀರೋ ಏಟ್ ಟೂ ಜೀರೋ ಫೋರ್ ಟು ನೈನ್ ಡಬಲ್ ಫೈವ್ ಸೆವೆನ್ ಜೀರೋ ಹಾಗೆ ಇನ್ನೊಂದು ನಂಬರ್ ಇದೆ ಸೆವೆನ್ ಡಬಲ್ ತ್ರೀ ಏಟ್ ಸಿಕ್ಸ್ ತ್ರೀ ಸೆವೆನ್ ಸಿಕ್ಸ್ ಏಟ್ ನೈನ್ ಈ ನಂಬರ್ ಗೆ ಕರೆ ಮಾಡಿ ನಿಮ್ಮ ಪ್ರಶ್ನೆಗಳನ್ನ ಡಾಕ್ಟರ್ ಬಳಿ ಕೇಳಬಹುದು ಅವರು ನಿಮಗೆ ಉತ್ತರವನ್ನ ನೀಡ್ತಾರೆ ಡಾಕ್ಟರ್ ನಾನು ಇವಾಗಲೇ ಹೇಳಿದ್ದೆ ನಮ್ಮ ಜಿಲ್ಲೆಯಲ್ಲಿ ಆಗಿರಬಹುದು ರಾಜ್ಯದಲ್ಲಿ ಆಗಿರಬಹುದು ಕೊರೋನಾ ಸೋಂಕಿತರ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ ಹಾಗೆ ಒಂದು ಆ ಜನರು ಹೆದರ್ ಹೆದರ್ಕೊಳ್ಳುವಂತ ಅವಶ್ಯಕತೆ ಇಲ್ಲ ಯಾಕಂತ ಹೇಳಿದ್ರೆ ಅಹ್ ಕೊರೋನಾ ಲಸಿಕೆಯನ್ನ ಕಂಡು ಹಿಡಿದಿದ್ದಾರೆ ಇವಾಗ ಸರ್ ಒಂದು ಏಪ್ರಿಲ್ ಒಂದರಿಂದ ನಲವತ್ತೈದು ವರ್ಷಕ್ಕೆ ಮೇಲ್ಪಟ್ಟ ಒಂದು ವ್ಯಕ್ತಿಗಳಿಗೆ ಆ ಕೊರೋನಾ ಲಸಿಕೆಯನ್ನ ಕೊಡ್ತಾ ಇದ್ದಾರೆ ಸರ್ ನಿಮ್ಮ ಪ್ರಕಾರ ಸರ್ ಹೇಗಿದೆ ರೆಸ್ಪಾನ್ಸ್ ಅಂದ್ರೆ ನೀವು ಹೇಗೆ ಎಕ್ಸ್ಪೆಕ್ಟ್ ಮಾಡ್ತಾ ಮಾಡಿದ್ದೀರಾ ಅಷ್ಟು ಜನರು ಬಂದಿದ್ದಾರಾ ಸರ್ ನಿಮ್ಮ ಎಕ್ಸ್ಪೆಕ್ಟೇಷನ್ ಏನುಂಟು ಸರ್ ಇದ್ರ ಅಭಿಪ್ರಾಯ ನಮ್ಮ ಎಕ್ಸ್ಪೆಕ್ಟೇಷನ್ಸ್ ಅಂದರೆ ಸಮುದಾಯದಲ್ಲಿರುವ ನಲವತ್ತೈದು ವರ್ಷಕ್ಕಿಂತ ಹೆಚ್ಚಿನವರಿಗೆ ಎಲ್ಲರಿಗೂ ವ್ಯಾಕ್ಸಿನ್ ಕೊಡಬೇಕಂತ ಉಂಟು ಓವರ್ ದ ಪೀರಿಯಡ್ ಆಫ್ ಟೈಮ್ ಇನ್ ಎ ಮಂತ್ ಆದರೆ ಈಗ ಅಂದರೆ ಜನಗಳಿಗೆ ಹೆಚ್ಚಿನ ಅವೇರ್ನೆಸ್ ಇಲ್ಲ ಎಲ್ಲಿ ಸಿಗ್ತಾ ಉಂಟು ಹೇಗೆ ತಗೊಳ್ಬೇಕು ಯಾರಿಗೆ ಕೊಡ್ತಾರೆ ಯಾರಿಗೆ ಯಾವ ಯಾವ್ಯಾವ ಕಾಯಿಲೆ ಇದ್ದವ್ರು ತಗೊಳ್ಬೋದು ತಗೊಳ್ಬಾರ್ದನ್ನು ತುಂಬ ಅನುಮಾನಗಳಿದೆ ಹಾಗೆ ಕೆಲವರು ಬರಲಿಕ್ಕೆ ಇನ್ನೂ ಹೆಸಿಟೆನ್ಸಿಯಲ್ಲಿದ್ದಾರೆ ಕ್ಲಿಯರ್ ಆಗಿ ಅವ್ರಿಗೆ ಇನ್ಫಾರ್ಮೇಷನ್ ಹೋಗ್ತಾ ಇಲ್ಲ ಅದಕ್ಕೆ ನಿಮ್ಮಂಥ ಮಾಧ್ಯಮಗಳ ಮೂಲಕ ನ್ಯೂಸ್ ಪೇಪರ್ಗಳ ಮೂಲಕ ಜನಗಳಿಗೆ ವಿಷಯ ಗೊತ್ತಾದರೆ ಜಾಸ್ತಿ ಜನ ಬರ್ತಾರೆ ನಮ್ಮ ಟಾರ್ಗೆಟ್ ಹೇಗಿದೆ ಅಂದರೆ ಸಾಧಾರಣ ಎನಿ ಪಾಪ್ಯುಲೇಷನ್ ಗಿ ಪಾಪ್ಯುಲೇಷನಲ್ಲಿ ಇಪ್ಪತ್ತೈದರಿಂದ ಮೂವತ್ತು ಪರ್ಸೆಂಟ್ ಜನ ನಲವತ್ತೈದು ವರ್ಷಗಳಿಂದ ಮೇಲಿನವರು ಇರ್ತಾರೆ ಅಂದರೆ ಫಾರ್ ಎಕ್ಸಾಂಪಲ್ ನಮ್ಮ ಉಡುಪಿ ಡಿಸ್ಟಿಕ್ ತಗೊಂಡ್ರೆ ಹದಿಮೂರು ಲಕ್ಷದಲ್ಲಿ ಸಾಧಾರಣ ನಾಲ್ಕು ಲಕ್ಷಕ್ಕಿಂತ ಹೆಚ್ಚು ಜನ ನಲವತ್ತೈದು ವರ್ಷಕ್ಕಿಂತ ಮೇಲಿನವರು ಇದ್ದಾರೆ ಅವರಿಗೆ ನಾವು ಒಂದು ತಿಂಗಳೊಳಗೆ ಎಲ್ಲರಿಗೂ ಸಹ ವ್ಯಾಕ್ಸಿನ್ ಕೊಡಬೇಕಂತ ಪ್ಲ್ಯಾನ್ ಮಾಡಿದ್ದೇವೆ ಹಾಗೆ ಅದೇ ಥರ ನಾವು ಎಲ್ಲ ಪಿ ಎಸ್ ಸಿಯಲ್ಲಿ ಸಬ್ಸೆಂಟ್ರಲ್ಲಿ ಪ್ರೈವೇಟ್ ಹಾಸ್ ಆಸ್ಪತ್ರೆಗಳಲ್ಲಿ ಸಹ ವ್ಯಾಕ್ಸಿನ್ ಕೊಡ್ತಾ ಇದ್ದಾರೆ ಈಗ ಬಟ್ ಜನಗಳಿಗೆ ಕೆಲವರಿಗೆ ಎಲ್ಲಿ ಸಿಗ್ತದೆ ಅಂತ ಗೊತ್ತಿಲ್ಲ ಯಾವ ವ್ಯಾಕ್ಸಿನ್ ಅಂತ ಗೊತ್ತಿಲ್ಲ ಯಾರಿಗೆ ಸರ್ಟಿಫಿಕೇಟ್ ಬೇಕಂತ ಗೊತ್ತಿಲ್ಲ ಹೇಗೆ ಅದು ರಿಜಿಸ್ಟ್ರೇಷನ್ ಮಾಡಬೇಕಂತ ಗೊತ್ತಿಲ್ಲ ಹಾಗೆ ಸ್ವಲ್ಪ ಗೊಂದಲದಲ್ಲಿದ್ದಾರೆ ಅದಕ್ಕೆ ನಿಮ್ಮ ಈ ಪ್ರೋಗ್ರಾಮಲ್ಲಿ ಯಾವುದಾದ್ರೂ ಸ್ಪೆಸಿಫಿಕ್ ಕ್ವಶನ್ಸ್ ಇದ್ದರೆ ಅದಕ್ಕೆ ಉತ್ತರ ಕೊಡುವ ಈಗ ಆಗ್ತಾ ಉಂಟು ನಮ್ಮ ಡಿಸ್ಟಿಕ್ಕಲ್ಲಿ ಎಲ್ಲ ಪಿ ಎಸ್ ಸಿಯಲ್ಲಿ ಸಹ ವ್ಯಾಕ್ಸಿನೇಷನ್ ಆಗ್ತಾ ಉಂಟು ಪ್ರೈವೇಟ್ ಹಾಸ್ಪಿಟಲ್ಸ್ ಆಗ್ತಾ ಉಂಟು ದೇಶಕ್ಕೆ ತಕೊಂಡ್ರೆ ನಮ್ಮ ದೇಶದಲ್ಲಿ ನಿನ್ನೆ ಸಾಧಾರಣ ನಲವತ್ತೈದು ಲಕ್ಷ ಜನರವರಿಗೆ ವ್ಯಾಕ್ಸಿನ್ ಕೊಟ್ಟಿದ್ದಾರೆ ಒಂದೇ ದಿವಸದಲ್ಲಿ ಟ್ವೆಂಟಿ ಫೋರ್ ಅವರ್ಸಲ್ಲಿ ಎಂಟು ಕೋಟಿಗಳಿಗಿಂತ ಜನಗಳಿಗೆ ವ್ಯಾಕ್ಸಿನ್ ಆಲ್ರೆಡಿ ಕೊಟ್ಟಿದ್ದಾರೆ ಆದರೂ ಸಹ ಸ್ವಲ್ಪ ಇನ್ನೂ ಫಾಸ್ಟಾಗಿ ಆಗಬೇಕು ದರ್ ಆರ್ ಸಮ್ ಸ್ಮಾಲರ್ ಇಶ್ಯೂಸ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ ಅದೆಲ್ಲ ಉಂಟು ಜನಗಳು ಸ್ಲೋಲಿ ಬರ್ತಾ ಇದ್ದಾರೆ ಕೆಲವು ಕಡೆಯಲ್ಲಿ ಇಪ್ಪತ್ತು ಪರ್ಸೆಂಟ್ ಆಗಿದೆ ಕೆಲವು ಡಿಸ್ಟಿಕಲ್ಲಿ ಮೂವತ್ತು ಪರ್ಸೆಂಟ್ ಆಗಿದೆ ಕೆಲವು ಡಿಸ್ಟಿಕಲ್ಲಿ ಮೂವತ್ತೈದು ಅವರಿಗೆ ಆಗಿದೆ ಈಗ ಕವರೇಜ್ ಟಾರ್ಗೆಟ್ ಪಾಪ್ಯುಲೇಷನಲ್ಲಿ ಆಗ್ತಾ ಉಂಟು ವಿದಿನ್ ಒನ್ ಮಂತ್ ಒಳಗೆ ಅವರಿಗೆಲ್ಲ ಫುಲ್ ಕವರೇಜ್ ಮಾಡಿದ್ರೆ ಸ್ವಲ್ಪ ಕಾಯಿಲೆ ಈಗ ತುಂಬ ಹರಡ್ತಾ ಕಂಟ್ರೋಲ್ ಮಾಡಬಹುದು ಹಾಗೆ ಸರ್ಕಾರದ ಆಶಾ ಇದೆ ಓಕೆ ಸರ್ ನೀವೀಗ ಹೇಳಿದ್ದೀರ ಅಂದರೆ ಜನರಿಗೆ ಈಗ ವ್ಯಾಕ್ಸಿನ್ ಅನ್ನೋದು ಎಲ್ಲಿ ಸಿಗ್ತದೆ ಹಾಗೆ ಹೇಗೆ ತೆಗೆದುಕೊಳ್ಳಬೇಕು ಅನ್ನೋದ್ರ ಬಗ್ಗೆ ಮಾಹಿತಿ ಇಲ್ಲ ಅಂತ ಹೇಳಿದ್ದಾರೆ ಸರ್ ಹಾಗಾಗಿ ನಾವು ಇವತ್ತಿನ ಈ ಕಾರ್ಯಕ್ರಮವನ್ನ ಒಂದು ಆಯೋಜಿಸಿದ್ದೇವೆ ಅಂದ್ರೆ ಸರ್ ಈ ವ್ಯಾಕ್ಸಿನ್ ಅನ್ನೋದು ಎಲ್ಲಿ ಸಿಗ್ತದೆ ಹಾಗೆ ಹೇಗೆ ತೆಗೆದುಕೊಳ್ಬೇಕು ಏನೆಲ್ಲ ರೂಲ್ಸ್ ಇರ್ತದೆ ಸರ್ ಇದು ಈಗ ವ್ಯಾಕ್ಸಿನ್ ಮೊದಲು ಸ್ವಲ್ಪ ಪ್ರಾಬ್ಲಮ್ ಇದ್ದಿತ್ತು ನಿಮ್ಗೆ ಗೊತ್ತಿರ್ಬೋದು ಜನವರಿಯಲ್ಲಿ ಹದಿನಾರನೇ ತಾರೀಕಾಗಿ ಫಸ್ಟಿಗೆ ತಗೊಂಡಾಗ ವ್ಯಾಕ್ಸಿನನ್ನು ಲಾಂಚ್ ಮಾಡಿದಾಗ ರಿಜಿಸ್ಟ್ರೇಷನ್ ಮಾಡುವಂಥದ್ದು ಆ ಸಾಫ್ಟ್ವೇರ್ ಎಲ್ಲ ಸ್ವಲ್ಪ ಇಶ್ಯೂ ಇತ್ತು ಈಗ ವ್ಯಾಕ್ಸಿನೇಷನ್ ಪ್ರೊಸೆಸ್ ತುಂಬ ಸಿಂಪಲ್ ಮಾಡಿದ್ದಾರೆ ಯಾರೇ ನಲವತ್ತೈದು ವರ್ಷದವರು ತಮ್ಮಲ್ಲಿರುವ ಚೀಟಿ ಇರುವ ಆಧಾರ್ ಕಾರ್ಡ್ ಅಥವಾ ಪ್ಯಾನ್ ಕಾರ್ಡ್ ಅಥವಾ ವೋಟರ್ ಕಾರ್ಡ್ ತಗೊಂಡು ಸಮೀಪದ ಆಸ್ಪತ್ರೆ ಹೋದರೆ ಅಲ್ಲಿ ವ್ಯಾಕ್ಸಿನೇಷನ್ ಆಗ್ತದೆ ಅಷ್ಟೇ ಅದು ಅದಲ್ಲದೆ ಕೆಲವರು ಅದರಲ್ಲಿ ಸೆಲೆಕ್ಟ್ ಮಾಡಲಿ ಆಗ್ತದೆ ಸ್ವಲ್ಪ ಸ್ಮಾರ್ಟ್ ಫೋನ್ ಯೂಸ್ ಮಾಡ್ಲಿಕ್ಕೆ ಗೊತ್ತಿದ್ದವರು ಆ್ಯಪಲ್ಲಿ ನಿಮ್ಮ ಹತ್ತಿರ ಯಾವ ಪಿ ಎಸ್ ಸಿಲಿ ಆಗ್ತಾ ಉಂಟು ಯಾವ ಆಸ್ಪತ್ರೆಯಲ್ಲಿ ಆಗ್ತಾ ಉಂಟು ನೋಡಿ ಟೈಮ್ ಸಹ ಫಿಕ್ಸ್ ಮಾಡಿ ಹೋಗ್ಲಿಕ್ಕೆ ಆಗ್ತದೆ ನೀವು ಡಬ್ಲ್ಯೂ ಡಬ್ಲ್ಯೂ ಕೋವಿನ್ ಅಂತ ಒಂದು ಆ್ಯಪ್ ಇದೆ ಅಲ್ಲಿಗೆ ಹೋದರೆ ನಿಮಗೆ ಅದು ಡೈರೆಕ್ಟ್ ಮಾಡ್ತದೆ ಲಿಂಕ್ ಸಹ ಕಳಿಸ್ತದೆ ನಿಮ್ಮ ಮನೆಯಿಂದ ಹತ್ತಿರದಲ್ಲಿ ಎಲ್ಲಿ ಪಿ ಎಲ್ಲಿ ವ್ಯಾಕ್ಸಿನೇಷನ್ ಆಗ್ತಾ ಉಂಟು ಅಂತ ಆ ಲಿಂಕಲ್ಲಿ ಅಲ್ಲಿಗೆ ಸಹ ಹೋಗ್ಲಿಕ್ಕೆ ಆಗ್ತದೆ ಸಿಟಿಯಲ್ಲಿರೋರಿಗೆ ಮನೆ ಹತ್ತಿರ ಇರುವ ಯಾವುದೇ ಪಿ ಎಸ್ ಸಿಲಿ ಪ್ರಾಥಮಿಕ ಆರೋಗ್ಯ ಆರೋಗ್ಯ ಕೇಂದ್ರದಲ್ಲಿ ಈಗ ವ್ಯಾಕ್ಸಿನೇಷನ್ ಆಗ್ತಾ ಉಂಟು ನಮ್ಮ ಉಡುಪಿ ಡಿಸ್ಟ್ರಿಕಲ್ಲಿರ್ತಕ್ಕಂದರೆ ಸಾಧಾರಣ ಎಪ್ಪತ್ತು ಪಿ ಎಸ್ ಸಿಗಳು ಉಂಟು ಪ್ರಾಥಮಿಕ ಆರೋಗ್ಯ ಕೇಂದ್ರಗಳು ಅಲ್ಲಿ ಪ್ರತಿದಿನ ಈಗ ಆದಿತ್ಯ ವರ್ಷ ಅಲ್ಲಿ ವ್ಯಾಕ್ಸಿನೇಷನ್ ಆಗ್ತಾ ಉಂಟು ರಜೆ ದಿನ ಸಹ ವ್ಯಾಕ್ಸಿನೇಷನ್ ಆಗ್ತಾ ಉಂಟು ಯಾವ್ಯಾವ ವ್ಯಕ್ತಿ ನಲವತ್ತೈದು ವರ್ಷದವರು ಅಲ್ಲಿಗೆ ಹೋದರೆ ವ್ಯಾಕ್ಸಿನೇಷನ್ ಆಗ್ತದೆ ಅಲ್ಲಿ ಒಂದಂದ್ರೆ ಹೋಗೋ ಒಂದು ಎಂಟು ಹತ್ತು ಜನ ಒಟ್ಟಿಗೆ ಹೋದರೆ ನಿಮ್ಮ ಕೆಲಸ ಬೇಗ ಆಗ್ತದೆ ಯಾಕಂದರೆ ಒಂದೊಂದು ಅದು ಹತ್ತು ಡೋಸ್ ಇರ್ತದೆ ಒಂದೊಂದು ಆಯಿಲು ಅದು ಕಾಸ್ಟ್ಲಿ ಇರ್ತದೆ ಇನ್ನೂರೈವತ್ತು ರೂಪಾಯಿ ಇರ್ತದೆ ಒಬ್ಬರೇ ಹೋದರೆ ಅಲ್ಲಿ ಯಾರು ಇಲ್ಲದಿದ್ದರೆ ಅವರು ನಿಮ್ಮ ನರ್ಸಸ್ಗಳಲ್ಲಿ ಓಪನ್ ಮಾಡಲಿಕ್ಕೆ ಸ್ವಲ್ಪ ಕಾಯ್ತಾರೆ ಯಾಕಂದರೆ ಅದು ಓಪನ್ ಮಾಡಿದ ಮೇಲೆ ನಾಲ್ಕು ಗಂಟೆ ಒಳಗೆ ಯೂಸ್ ಮಾಡಬೇಕಿಲ್ಲದ ಹಾಳಾಗ್ತದೆ ನೀವು ಹೋಗುವಾಗ ಸಾಧಾರಣ ಒಂದು ಐದಾರು ಜನ ತಂಡ ತಂಡಾಗಿ ಹೋದರೆ ಕೂಡಲೇ ಹೋದ ಹತ್ತು ಹದಿನೈದು ನಿಮಿಷದೊಳಗೆ ನಿಮ್ಗೆ ವ್ಯಾಕ್ಸಿನೇಷನ್ ಆಗ್ತದೆ ಬರ್ಬೋದು ಸಬ್ ಸೆಂಟ್ರಲ್ಲಿ ಸಹ ಅಂದರೆ ನಿಮ್ಗೆ ಗೊತ್ತಿರ್ಬೋದು ಪ್ರತಿ ಮೂವತ್ತು ಲಕ್ಷ ಮೂವತ್ತು ಸಾವಿರ ಪಾಪ್ಯುಲೇಷನ್ ಒಂದು ಪ್ರಾಥಮಿಕ ಆರೋಗ್ಯ ಕೇಂದ್ರ ಇರ್ತದೆ ಹಳ್ಳಿ ಹಳ್ಳಿಯಲ್ಲಿ ಐದೈದು ಸಾವಿರ ಪಾಪ್ಯುಲೇಷನ್ಗೆ ಒಂದು ಉಪ ಕೇಂದ್ರ ಅಂತ ಇರ್ತದೆ ಸಬ್ ಸೆಂಟರ್ ಐದು ಸಾವಿರ ಪಾಪ್ಯುಲೇಷನಲ್ಲಿ ಅಲ್ಲಿ ವೈದ್ಯರು ಇರೋದಿಲ್ಲ ನರ್ಸ್ ನರ್ಸಸ್ ಮಾತ್ರ ಇರ್ತಾರೆ ಈಗ ಅಲ್ಲಿ ಸಹ ವ್ಯಾಕ್ಸಿನೇಷನ್ ಕೊಡುವ ವ್ಯವಸ್ಥೆ ಮಾಡಿದ್ದಾರೆ ಸೆಲೆಕ್ಟೆಡ್ ಎಲ್ಲಿ ಆರೋಗ್ಯ ಕೇಂದ್ರದಿಂದ ದೂರ ಇದೆ ಜನಗಳ ಪಾಪ್ಯುಲೇಷನ್ಸು ಅಲ್ಲಿ ಅವರ ಊರಿಗೆ ಹತ್ತಿರ ಆಗಿ ಜನಗಳಿಗೆ ಹತ್ತಿರ ಆಗಿ ಸೆಂಟರ್ ಲೆವೆಲಲ್ಲಿ ಸಹ ವ್ಯಾಕ್ಸಿನೇಷನ್ ಕೊಡುವಂಥ ಇದು ಆಗ್ತಾ ಉಂಟು ಎಲ್ಲ ಆರೋಗ್ಯ ಕೇಂದ್ರದಲ್ಲಿ ಉಚಿತವಾಗಿ ಕೊಡ್ತಾ ಇದ್ದಾರೆ ಮತ್ತು ಸೆಲೆಕ್ಟೆಡ್ ಖಾಸಗಿ ಆಸ್ಪತ್ರೆಗಳಲ್ಲಿ ಸಹ ಈ ವ್ಯಾಕ್ಸಿನನ್ನು ಕೊಡ್ತಾ ಇದ್ದಾರೆ ಎ ಬಿ ಆರ್ ಕೆ ಅಥವಾ ಅಲ್ಲಿ ವ್ಯಾಕ್ಸಿನ್ ಕೋಲ್ಡ್ ಚೈನ್ ಮೇಂಟೈನ್ ಮಾಡುವಂತ ಫೆಸಿಲಿಟಿ ಇರುವಂಥ ಆಸ್ಪತ್ರೆಗಳಲ್ಲಿ ವ್ಯಾಕ್ಸಿನ್ ಕೊಡ್ತಾ ಇದ್ದಾರೆ ಅವರಿಗೆ ಇನ್ನೂರೈವತ್ತು ರೂಪಾಯಿ ಅವರಿಗೆ ಚಾರ್ಜ್ ಮಾಡುವ ಅವಕಾಶ ಸಹ ಇರ್ತದೆ ಎಲ್ಲ ಕಡೆಯಲ್ಲಿ ಸಿಗ್ತಾ ಉಂಟು ಎಲ್ಲ ಆರೋಗ್ಯ ಕೇಂದ್ರಗಳಲ್ಲೂ ಸಹ ಲಭ್ಯವಿರ್ತದೆ ಸರ್ ಕೆಲವೊಂದು ಅಂದ್ರೆ ಖಾಸಗಿ ಆಸ್ಪತ್ರೆಯಲ್ಲೂ ಸಹ ಓಕೆ ಸರ್ ಇನ್ನು ಈ ಲಸಿಕೆಯನ್ನ ತೆಗೆದು ಯಾರು ಅರ್ಹರಾಗಿರ್ತಾರೆ ಸರ್ ಲಸಿಕೆ ತಗೊಳ್ಳಿಕ್ಕೆ ನಾನೀಗ ಹೇಳಿದಾಗೆ ನಲವತ್ತೈದು ವರ್ಷದ ಮೇಲಿನವರು ಯಾರು ಸಹ ಈಗ ಹೋಗಿ ವ್ಯಾಕ್ಸಿನ್ ತೊಗೊಳ್ಬೋದು ಇಷ್ಟವರೆಗೆ ಸ್ವಲ್ಪ ರಿಸ್ಟ್ರಿಕ್ಷನ್ ಇತ್ತು ನಲ್ವತ್ತೈದಿಂದ ಅರವತ್ತು ವರ್ಷದವರಿಗೆ ಇದ್ದವರಿಗೆ ಮಾತ್ರ ವೈದ್ಯಕೀಯ ಸರ್ಟಿಫಿಕೇಟ್ ತಗೊಂಡು ಹೋಗಿ ತಗೊಳ್ಳುವಂಥದ್ದಿತ್ತು ಈಗ ಮೊನ್ನೆ ಏಪ್ರಿಲ್ ಒಂದಿಂದ ನಲವತ್ತೊಂದು ವರ್ಷ ಮೇಲಿರೋರು ಯಾರೇ ಸಹ ಹೋಗಿ ವ್ಯಾಕ್ಸಿನ್ ತಗೊಳ್ಬೋದು ಯಾರು ಸಹ ಹೋಗಿ ತೊಗೊಳ್ಬೋದು ಗೌರ್ಮೆಂಟಿಗೆ ಸಹ ಹೋಗ್ಬೋದು ಪ್ರೈವೇಟಿಗೆ ಸಹ ಹೋಗ್ಬೋದು ನಿಮ್ಗೆ ಎಲ್ಲಿ ಹೋಗ್ಲಿಕ್ಕೆ ಗೊತ್ತಿಲ್ಲ ಅಂತ ಸ್ಮಾರ್ಟ್ಫೋನಲ್ಲಿ ಯೂಸ್ ಮಾಡಿದರೆ ಅದರಲ್ಲಿ ನಿಮ್ಗೆ ಮನೆ ಹತ್ರ ಎಲ್ಲಿ ವ್ಯಾಕ್ಸಿನೇಷನ್ ಸೈಟ್ ಉಂಟು ಅಂತ ಸಹ ಅದರಲ್ಲಿ ತೋರಿಸ್ತದೆ ಅದರಲ್ಲಿ ಲಿಂಕ್ ಸಹ ಕಳಿಸ್ತದೆ ಅಲ್ಲಿಗೆ ನೀವು ಹೋಗಿ ಅಲ್ಲದೆ ಇದ್ರೆ ಸಿಂಪಲ್ ಅಂದರೆ ಪ್ರತಿಯೊಂದು ಹಳ್ಳಿ ಹಳ್ಳಿಗಳಲ್ಲೂ ಆರೋಗ್ಯ ಉಪಕೇಂದ್ರಗಳುಂಟು ಪ್ರಾಥಮಿಕ ಆರೋಗ್ಯ ಕೇಂದ್ರ ಉಂಟು ಅಲ್ಲಿ ಎಲ್ಲ ಕಡೆಯಲ್ಲಿ ವ್ಯಾಕ್ಸಿನ್ ಕೊಡ್ತಾ ಇದ್ದಾರೆ ಮತ್ತೆ ಆಯ್ದ ಖಾಸಗಿ ಆಸ್ಪತ್ರೆಗಳಲ್ಲಿ ನಮ್ಮಲ್ಲಿ ಉಡುಪಿ ಜಿಲ್ಲೆಯಲ್ಲಿ ಸಾಧಾರಣ ನೂರಕ್ಕೂ ಹೆಚ್ಚು ಹೆಚ್ಚು ಅಂಥ ಕೇಂದ್ರಗಳಿವೆ ಎಪ್ಪತ್ತು ಪ್ರಾಥಮಿಕ ಆರೋಗ್ಯ ಕೇಂದ್ರ ಒಂದು ಮೂವತ್ತು ಖಾಸಗಿ ಆಸ್ಪತ್ರೆಗಳಲ್ಲಿ ಸಹ ವ್ಯಾಕ್ಸಿನ್ ಕೊಡ್ತಾ ಇದ್ದಾರೆ ಓಕೆ ಸರ್ ಹಾಗೆ ನಾನು ಒಂದು ಕೇಳ್ಪಟ್ಟಿದ್ದೆ ಕೆಲವು ಬೇರೆ ಕೆಲವೊಬ್ಬರು ವ್ಯಕ್ತಿಗಳಿಗೆ ಒಂದು ಲಸಿಕೆಯನ್ನು ನೀಡುವಾಗ ಒಂದು ಸ್ಪೆಷಲ್ ಪ್ರಿಕಾಷನ್ಸ್ ತೆಗೆದುಕೊಳ್ತಾರೆ ಅಂತ ಸರ್ ಇದು ಯಾಕೆ ಅವರಿಗೆ ಸ್ಪೆಷಲ್ ಪ್ರಿಕಾಷನ್ಸ್ ತೆಗೆದುಕೊಳ್ತಾರೆ ಮತ್ತೆ ಹೇಗೆ ಸರ್ ಅಂತ ಹೇಳ್ಬೋದು ವ್ಯಾಕ್ಸಿನ್ ಕೊಡೋದು ಯಾರಿಗೆಲ್ಲ ಅದರೊಟ್ಟಿಗೆ ಕೋಮಾರ್ಬಿಡ್ ಕಂಡೀಷನ್ ಇರ್ತದೆ ಅಂತ ನಮ್ಮ ನಮ್ಮಲ್ಲಿ ಕಳೆದ ಒಂದು ವರ್ಷದಲ್ಲಿ ಕೊರೋನಾ ಕೇಸ್ ಆದಾಗ ಎಷ್ಟು ಜನ ತೀರಿ ಹೋಗಿದ್ದಾರೆ ಅವ್ರನ್ನೆಲ್ಲ ನೋಡಿದಾಗ ಅವರು ಹೆಚ್ಚಿನವರಿಗೆ ಅವರಿಗೆ ಕೋಮಾರ್ಬಿಡ್ ಅಂದರೆ ಒಟ್ಟಿಗೆ ಮತ್ತೊಂದು ಕಾಯಿಲೆ ಇರೋ ಒಂದು ಹೈಪರ್ ಟೆನ್ಷನ್ ಕಂಟ್ರೋಲ್ ಇಲ್ಲದೇ ಇರುವವರು ಡಯಾಬಿಟಿಸ್ ಇಲ್ಲದೇ ಇರುವವರು ಬ್ರಾಂಕ್ಯುಲಾಸ್ಮಾ ಇರೋರು ಹಾರ್ಟಿನ ಪ್ರಾಬ್ಲಮ್ ಇರೋ ಅವರಿಗೆ ಹೆಚ್ಚಿನ ಅಂಥವರಲ್ಲಿ ಹೆಚ್ಚಿನ ಸಾವು ಕಂಡು ಬಂದಿದೆ ಅರವತ್ತು ವರ್ಷ ಹೆಚ್ಚಿನ ಆದವರು ಈಗ ಇಂಥವರಿಗೆ ಪ್ರಯಾರಿಟಿ ಬೇಸಲ್ಲಿ ಕೊಡ್ತಾ ಇದ್ದಾರೆ ಕಾಯಿಲೆ ಇದ್ದವರಿಗೆ ಹೆಚ್ಚಿನ ಪ್ರಯಾರಿಟಿಯಲ್ಲಿ ಕೊಡ್ತಾ ಇದ್ದಾರೆ ಆದರೆ ಅದರಲ್ಲಿ ಕೆಲವು ಕಾಯಿಲೆಗಳು ಫಾರ್ ಎಕ್ಸಾಂಪಲ್ ರಕ್ತಕ್ಕೆ ಸಂಬಂಧಪಟ್ಟ ಕಾಯಿಲೆಗಳು ಬ್ಲೀಡಿಂಗ್ ಡಿಸಾರ್ಡರ್ ಇರುವವರು ಪ್ಲೇಟ್ಲೆಟ್ ಡಿಸಾರ್ಡರ್ಸ್ ಇರುವವರು ಕೊಯ್ಯಾಗ್ಯುಲೆಟ್ರಿ ಡಿಸಾರ್ಡರ್ಸ್ ಇರುವವರು ಅವರಿಗೆ ಕೊಡುವಾಗ ಮಾತ್ರ ಸ್ವಲ್ಪ ಜಾಗ್ರತೆ ತೊಗೊಳ್ಬೇಕಾಗ್ತದೆ ಅವರಿಗೆ ಆ ಯಾವ ವೈದ್ಯ ಅವರಿಗೆ ಚಿಕಿತ್ಸೆ ನೀಡ್ತಾ ಇದ್ದಾರೋ ಅವರ ಸಲಹೆಯಂತೆ ಆ ವ್ಯಾಕ್ಸಿನ್ ತಗೊಳ್ಳೋದು ಒಳ್ಳೆಯದು ಬೇರೆ ಸಾಮಾನ್ಯವಾಗಿರುವ ಸಕ್ಕರೆ ಕಾಯಿಲೆ ಹೈಪರ್ ಟೆನ್ಷನ್ನು ಬೇರೆ ಬೇರೆ ಕಾಯಿಲೆ ಬ್ರಾಂಕಿಲಾಸ್ಮಾ ಅವಕ್ಕೆಲ್ಲ ಎಲ್ಲಿ ಸಹ ವ್ಯಾಕ್ಸಿನ್ ತೊಗೊಳ್ಬೋದು ಅದಕ್ಕೆ ಬೇರೆ ಸ್ಪೆಷಲ್ ವೈದ್ಯಕೀಯ ಪ್ರಮಾಣ ಪತ್ರ ಪರೀಕ್ಷೆ ಅದನ್ನು ಅಗತ್ಯ ಇರೋದಿಲ್ಲ ಬ್ಲೀಡಿಂಗ್ ಡಿಸಾರ್ಡರ್ಸು ಬ್ಲಡ್ ಡಿಸಾರ್ಡರ್ಸ್ ಇರೋರು ಮಾತ್ರ ಅವ್ರಿಗೆ ಯಾರ ಚಿಕಿತ್ಸೆ ಕೊಡ್ತಿದ್ದೋ ಅದೇ ಡಾಕ್ಟ್ರ್ ಹತ್ರ ಒಂದು ಕನ್ಸಲ್ಟೇಷನ್ ಮಾಡಿ ಅವರ ಒಪ್ಪಿಗೆ ಮೇಲೆ ವ್ಯಾಕ್ಸಿನ್ ತಗೊಳ್ಳೋದು ಒಳ್ಳೆಯದು ಓಕೆ ಹಾಗೆ ಸರ್ ಈಗ ಲಸಿಕೆ ತೆಗೆದುಕೊಂಡ್ರೂ ಕೂಡ ನೀವು ಮಾಸ್ಕ್ ಮಾಸ್ಕನ್ನ ಹಾಕಬೇಕು ಸೋಷಿಯಲ್ ಡಿಸ್ಟೆನ್ಸ್ ಅನ್ನ ಮೇಂಟೇನ್ ಮಾಡಬೇಕು ಸ್ಯಾನಿಟೈಸರ್ ಹಾಕಬೇಕು ಅಂತ ಹೇಳ್ತಾರಲ್ಲ ಸರ್ ಯಾಕೆ ಸರ್ ಲಸಿಕೆ ತಕೊಂಡ್ರೂ ಕೂಡ ನಾವು ಈ ಸಲ ನಿಯಮವನ್ನ ಪಾಲಿಸಬೇಕಾಗ್ತದ ಅದು ಅದು ಒಂದು ಸ್ವಲ್ಪ ಕನ್ಫ್ಯೂಷನ್ ಉಂಟು ಸಮುದಾಯದಲ್ಲಿ ಕನ್ಫ್ಯೂಷನ್ ಅಂದ್ರೆ ಈ ಲಸಿಕೆ ತಕೊಂಡ್ರೆ ಈಗ ನಮ್ಮಲ್ಲಿ ಎರಡು ತರದ ಲಸಿಕೆ ತ ಉಂಟು ಇನ್ನು ಸಹ ಹೆಚ್ಚು ಹೆಚ್ಚು ತರದ ಲಸಿಕೆಗಳು ಬರ್ತವೆ ಆದ್ರೂ ಈ ಲಸಿಕೆಗಳು ಎಂತ ಮಾಡ್ತವೆ ಅಂದ್ರೆ ಅವು ಸೋಂಕು ಇನ್ಫೆಕ್ಷನ್ ಆಗುವುದನ್ನು ಅವು ಇನ್ಫೆಕ್ಷನ್ ಲಸಿಕೆ ಎರಡು ಡೋಸ್ ತಕೊಂಡ ಮೇಲೆ ಸಹ ಆಗುವ ಚಾನ್ಸಸ್ ಇರ್ತದೆ ಆದ್ರೆ ಅವ್ರ ಸೋಂಕು ಬಂದವರಿಗೆ ತೀವ್ರ ತರಕಾಗಲೇ ಆಗದಾಗೆ ತಡಿತದೆ ಒಂದು ಆದ್ರೆ ಏನಾಗ್ತದೆ ಅಂದ್ರೆ ಈಗ ಸೋಂಕು ಬಂದವರು ಲಸಿಕೆ ತಗೊಂಡಿರ್ತಾರೆ ಅವರಿಗೆ ಸೋಂಕು ಬಂದಿರ್ತಾರೆ ಅವ್ರ ಮೈಲ್ಡ್ ಫ್ಲೂ ತರ ಇರ್ತದೆ ಅವರು ಇನ್ನೊಬ್ಬರಿಗೆ ಟ್ರಾನ್ಸ್ಮಿಷನ್ ಮಾಡುವ ಚಾನ್ಸಸ್ ಇರ್ತದೆ ಈಗ ಅದೇ ಸಪೋಸ್ ನಾನೀಗ ವ್ಯಾಕ್ಸಿನ್ ತಗೊಂಡಿದ್ದೇನೆ ಎರಡು ಡೋಸು ನನಗೆ ಸೋಂಕು ಬರೋ ಚಾನ್ಸಸ್ ಉಂಟು ಮನೆಯಲ್ಲಿ ಯಾರಾದರೂ ವ್ಯಾಕ್ಸಿನ್ ತೊಕೊಳದೇ ಇದ್ದವರಿದ್ದರೆ ನನ್ನ ಮೂಲಕ ಅವರಿಗೆ ಹರಡುವ ಚಾನ್ಸಸ್ ಇರ್ತದೆ ಅದಕ್ಕೆ ನಾವು ಹೇಳೋದು ಮಾಸ್ಕ್ ಹಾಕಿ ಕೈ ತೊಳಿರಿ ಸೋಷಿಯಲ್ ಡಿಸ್ಟೆನ್ಸ್ ಮೇಂಟೈನ್ ಮಾಡಿ ಎಲ್ಲರಿಗೂ ವ್ಯಾಕ್ಸಿನ್ಸ್ ಸಿಗುವವರೆಗೆ ಸಮುದಾಯದಲ್ಲಿ ಒಂದು ಹರ್ಡ್ ಇಮ್ಯುನಿಟಿ ಅಂತ ಹೇಳ್ತೇವೆ ಒಂದು ಎಪ್ಪತ್ತು ಪರ್ಸೆಂಟ್ ಜನ ಸಮುದಾಯದಲ್ಲಿ ಎಲ್ಲರಿಗೂ ಸಹ ಒಂದು ಪ್ರತಿರೋಧಕ ಶಕ್ತಿ ಬಂದರೆ ಆಗ ಟ್ರಾನ್ಸ್ಮಿಷನ್ ಆಗುವ ಇದು ಕಡಿಮೆ ಆಗ್ತದೆ ಅದರ ಮೇಲೆ ನೀವು ಇದನ್ನೆಲ್ಲ ಸ್ವಲ್ಪ ರಿಲ್ಯಾಕ್ಸ್ ಮಾಡ್ಬೋದು ಅಲ್ಲಿವರೆಗೆ ಟ್ರಾನ್ಸ್ಮಿಷನ್ ಆಗಿ ಡಿಸೀಸ್ ಕಂಟ್ರೋಲ್ ಆಗುವವರೆಗೆ ಎಲ್ಲರೂ ಈ ಸೋಷಿಯಲ್ ಡಿಸ್ಟೆನ್ಸು ಮಾಸ್ಕು ಹ್ಯಾಂಡ್ ಸ್ಯಾನಿಟೈಸೇಷನ್ ಮಾಡಬೇಕಾಗ್ತದೆ ಸೊ ವ್ಯಾಕ್ಸಿನ ಇಂಪಾರ್ಟೆಂಟ್ ಈಗ ಕೆಲವು ದಿವಸದಲ್ಲಿ ಲಾಸ್ಟ್ ಫ್ಯೂ ಡೇಸಲ್ಲಿ ನೋಡ್ತಾ ಇದ್ದಾರೆ ಟಿವಿಯಲ್ಲಿ ನ್ಯೂಸ್ ಪೇಪರಲ್ಲಿ ಅವರು ವ್ಯಾಕ್ಸಿನ್ ತಗೊಂಡಿದ್ದಾರೆ ಕಾಯಿಲೆ ಬಂದಿದೆ ಎರಡು ಡೋಸ್ ತಗೊಂಡಿದ್ದಾರೆ ಪುನಃ ಬಂದಿದೆ ಅಂತ ಸೊ ಇಲ್ಲಿ ಎರಡು ವಿಷಯ ಉಂಟು ಸೋಂಕು ಬೇರೆ ತೀವ್ರ ಥರ ಕಾಯಿಲೆ ಬೇರೆ ಓಕೆ ಸೋಂಕು ಅವ್ರಿಗೆ ಬರ್ಬೋದು ಆದರೆ ಅದು ಸಿವಿಯರ್ ಮ್ಯಾನಿಫೆಸ್ಟೇಷನ್ ಆಗೋದಿಲ್ಲ ಆಗೋ ಚಾನ್ಸಸ್ ತುಂಬ ಕಡಿಮೆ ಇರ್ತದೆ ಸಿವಿಯರ್ ಮ್ಯಾನಿಫೆಸ್ಟೇಷನ್ ಅವ್ರಿಗೆ ಕೆಲವು ಸಲ ಅವ್ರಿಗೆ ಗೊತ್ತಿಲ್ಲದೆ ಸ್ಮೈಲ್ ಜ್ವರ ಬಂದು ಹೋಗ್ಬೋದು ಆ ವ್ಯಾಕ್ಸಿನ್ ತಗೊಂಡವ್ರಿಗೆ ವ್ಯಾಕ್ಸಿನ್ ತಗೊಂಡು ಇಲ್ಲದವರಿಗೆ ಸಹ ಎಲ್ಲರಿಗೂ ತೀವ್ರ ಥರ ಬರೋದಿಲ್ಲ ನಿಮ್ಗೆ ಗೊತ್ತುಂಟು ಕೆಲವರಿಗೆ ಫೈವ್ ಟು ಟೆನ್ ಪರ್ಸೆಂಟ್ ಜನಗಳಿಗೆ ತೀವ್ರ ಥರ ಆಗಿ ಅವ್ರಿಗೆ ಆಸ್ಪಿಟ್ಲಲ್ಲಿ ಅಡ್ಮಿಟ್ ಆಗುವಂಥ ಚಾನ್ಸಸ್ ಇರ್ತದೆ ಐ ಸಿ ಯು ಬೇಕಾಗುವಂಥ ಚಾನ್ಸಸ್ ಇರ್ತದೆ ಸಾವು ಆಗುವಂಥ ಚಾನ್ಸಸ್ ಇರ್ತದೆ ವ್ಯಾಕ್ಸಿನ್ ತಕೊಳ್ಳೋ ತಗೊಂಡವ್ರಿಗೆ ಈ ಇದು ಕಡಿಮೆ ಆಗ್ತದೆ ಯಾವುದು ತೀವ್ರತರ ಅಂತ ಕಾಯಿಲೆ ಬರುವಂತಹದ್ದು ಐ ಸಿ ಯು ಫೆಸಿಲಿಟಿ ಬೇಕಾಗುವಂಥದ್ದು ಆಕ್ಸಿಜನ್ ಬೇಕಾಗುವಂಥದ್ದಲ್ಲ ಸ್ವಲ್ಪ ಕಡಿಮೆ ಆಗುತ್ತೆ ಓಕೆ ಸರ್ ಹಾಗೆ ಇಬ್ರು ಕಾಲರ್ ರೆಡಿ ಇದ್ದಾರೆ ಬೆನ್ನಿ ರೋಚ್ ಅಂತ ಹೇಳಿ ನಮಸ್ಕಾರ ಒ ನಿಮಿಷ ಸರ್ ಹಲೋ ಹಲೋ ನಮಸ್ತೆ ನಮಸ್ತೆ ಅಮ್ಮ ನಮಸ್ತೆ ಎಲ್ಲಿಂದ ಕಾಲ್ ಮಾಡ್ತಾ ಇದ್ದೀರಾ ಓಕೆ ಮೇಡಂ ಓಕೆ ನಿಮ್ಮ ಪ್ರಶ್ನೆ ಏನಂತ ಕೇಳ್ಬಹುದಾ ಪ್ರಗತಿಗೆ ಮತ್ತು ಡಾಕ್ಟ್ರಿಗೆ ನನ್ನ ನಮಸ್ಕಾರ 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 ಅಮ್ಮ ಹೇಳಿ ಆ ಪ್ರಶ್ನೆ ಡಾಕ್ಟರ್ ಕೊರೋನಾ ಲಚಿಗೆ ಲಸಿಕೆ ಹೇಳ್ತೀರಾ ಅಲ್ಲಾ ಹೌದು ಅಮ್ಮ ಇವರಿಗೆ ಕೊರೋನಾ ಬಂದಿದೆ ಅಂತಲ್ಲ ಅದೇ ನಾನು ಈಗ ಅಷ್ಟೇ ಹೇಳ್ದೆ ಅಮ್ಮ ಅದು ಬಗ್ಗೆ ಆ ಹೇಳಿದೆ ಅಂದ್ರೆ ಎರಡು ಡೋಸ್ ತಕೊಂಡ್ ಸಹ ಸಣ್ಣ ಪ್ರಮಾಣದಲ್ಲಿ ಸೋಂಕು ಬರುವ ಚಾನ್ಸಸ್ ಇರ್ತದೆ ಅದು ಮೊದಲಿಂದ ನಾವು ಹೇಳ್ತಾ ಇದ್ದೇವೆ ಈಗ ಹೇಳುದಲ್ಲ ಮೊದಲಿಂದ ಹೇಳ್ತಾ ಆದ್ರೆ ಅವರಿಗೆ ಸಿವಿಯರ್ ಆಗಿ ತೀವ್ರ ತರದ ಕಾಯಿಲೆ ಬಂದು ಆಸ್ಪತ್ರೆಗೆ ಅಡ್ಮಿಟ್ ಆಗುವಂತದ್ದು ಅಥವಾ ಸಾವು ಆಗುವಂತದ್ದು ಆಗುವ ಚಾನ್ಸಸ್ ಇರುವುದಿಲ್ಲ ಅಷ್ಟೇ ರಕ್ತ ಎಪ್ಪು ಕಾಣ್ತದೆ ಹಾಗೆ ಆಗ್ತದೆ ಹೀಗೆ ಅಂತ ಉದಯವಾಣಿ ಪೇಪರ್ ಅಲ್ಲಿ ಬರ್ತದೆ ಹಾಗೆ ಎಂತ ಇಲ್ಲ ಈಗ ಈಗ ನಿಮ್ಗೆ ಗೊತ್ತಿದ್ದಲ್ಲ ಈಗ ಈಗ ಸಾಧಾರಣ ನಮ್ಮ ದೇಶದಲ್ಲಿ ಎಂಟು ಕೋಟಿಗಿಂತ ಹೆಚ್ಚು ಜನಗಳಿಗೆ ವ್ಯಾಕ್ಸಿನ್ ತಕೊಂಡಿದ್ದಾರೆ ಅಂತದೇನಾಗ್ಲಿಲ್ಲ ಮತ್ತೆ ಪ್ರತಿ ಜಿಲ್ಲೆಯಲ್ಲಿ ಈ ತರದ ಏನಾದರೂ ಕಂಪ್ಲೇಂಟ್ ಇದ್ರೆ ಅದನ್ನ ಮಾನಿಟರ್ ಮಾಡಲಿಕ್ಕೆ ಒಂದು ಕಮಿಟಿಯೇ ಮಾಡಿದ್ದಾರೆ ಸ್ಪೆಷಲಿಸ್ಟ್ ಡಾಕ್ಟರ್ಸ್ ಕಮಿಟಿ ಎಂಟು ಹತ್ತು ಜನ ಡಾಕ್ಟರ್ ಇರುವಂತ ಪ್ರೈವೇಟ್ ಪ್ರೈವೇಟಿನವ್ರು ಗವರ್ಮೆಂಟ್ ಎಲ್ಲ ಇರುವಂತವರು ಅವರು ಯಾವುದೇ ಹಂತದ ರಿಪೋರ್ಟೆಡ್ ಕೇಸ್ ಇದ್ರೆ ಅದನ್ನ ಬಗ್ಗೆ ತನಿಖೆ ಮಾಡಿ ಅದು ವ್ಯಾಕ್ಸಿನ್ ಇಂದ ಆಗಿದ ಇಲ್ಲ ಅದ್ರ ಬಗ್ಗೆ ಪರಿಶೀಲನೆ ಮಾಡ್ತದೆ ಇಷ್ಟವರೆಗೆ ಇಲ್ಲಮ್ಮ ಹಾಗೆ

ವೆನ್ಲಾಕ್ ಹಾಸ್ಪಿಟಲ್ ಒಳ್ಳೆ ವ್ಯವಸ್ಥೆ ಉಂಟು ನೀವು ಹೋಗಿ ನೋಡಿ ನಿಮ್ಗೆ ನೋಡಿದ್ರಲ್ಲಿ ಸಿಚುವೇಶನ್ ನೋಡಿದ್ರೆ ತಕೊಳ್ಳೋ ಆಸೆ ಆಗ್ತದೆ ಹೋಗಿ ನೋಡಿ ಅಲ್ಲಿ ಎಲ್ಲ ತರದ ಡಾಕ್ಟರ್ಸ್ ಅಲ್ಲಿ ಎಲ್ಲ ತರದ ಡಾಕ್ಟರ್ ಎಲ್ಲ ಸ್ಪೆಷಲ್ ಮೆಡಿಸಿನ್ ಎಲ್ಲ ಇಟ್ಟು ಇಂಜೆಕ್ಷನ್ ಕೊಡ್ತಾ ಇದ್ದಾರೆ ಇಷ್ಟವರೆಗೆ ಆಗಿದ ಆ ತರದಾಗಿದ್ದು ಕೇಸಸ್ ಇಲ್ಲ ಇಷ್ಟವರೆಗೆ ಹಾಗೆ ಏನಾದರೂ ಸಹ ಅದಕ್ಕೆ ಸ್ಪೆಷಲ್ ಕಮಿಟಿ ಉಂಟು ಎಲ್ಲ ಸ್ಪೆಷಲ್ ಡಾಕ್ಟರ್ಸ್ ಕೂತು ಅದ್ರ ಬಗ್ಗೆ ಮಾಡ್ತಾರೆ ಪೇಪರ್ಗೆ ನ್ಯೂಸ್ ಕೊಡ್ತಾರೆ ಹಾಗಲ್ಲ ಓಕೆ ಅವರು ಒಂದು ಓದಿದ್ದಾರೆ ಸರ್ ಅದಕ್ಕೆ ಅವ್ರು ಕೇಳ್ತಿದ್ರೆ ರಕ್ತ ಹೆಪ್ಪುಗಟ್ಟ ಮತ್ತೆ ಪುನಃ ನಾವು ಆಸ್ಪತ್ರೆಗೆ ಹೋಗ್ಬೇಕಾಗ್ತದಲ್ಲ ನೋವು ತಿನ್ಬೇಕಾಗ್ತದ ಫಾರ್ ಎಕ್ಸಾಂಪಲ್ ಸಿಕ್ಕಿತ್ತು ಸರ್ ಇಂತ ಅಂದ್ರೆ ತುಂಬಾ ಜನರು ಇರ್ತಾರೆ ಅಂದ್ರೆ ಭಯ ಪಡ್ಕೊಳ್ಳೋರು ಯಾಕಂದ್ರೆ ಅದು ಮಾರ್ಬಿಲಿಟಿ ಪ್ಯಾಟರ್ನ್ ಆಗಿರ್ತದೆ ಈಗ ನಮ್ಮ ದೇಶದ ಸ್ಟ್ಯಾಟಿಸ್ಟಿಕ್ಸ್ ತಕೊಂಡ್ರೆ ನಮ್ಮ ದೇಶದಲ್ಲಿ ಸಾಧಾರಣ ದಿವ್ಸಕ್ಕೊಂದು ಇಪ್ಪತ್ತೇಳು ಸಾವಿರ ಜನ ಸಾಯ್ತಾರೆ ನೋಡಿ ಇಪ್ಪತ್ತೇಳು ಸಾವಿರ ಜನ ಸಾಯ್ತಾರೆ ಅದರಲ್ಲಿ ಐದರಿಂದ ಆರು ಸಾವಿರ ಜನ ಹೆಲ್ದಿ ಇರೋರು ನಡ್ಕೊಂಡು ಹೋಗೋರು ಸಡನ್ ಸಾಯ್ತಾರೆ ಇಮ್ಯಾಜಿನ್ ಅವನು ಆ ದಿವ್ಸ ಅಥವಾ ಮೊದಲಿನ ದಿವಸ ಆ ವ್ಯಾಕ್ಸಿನ್ ತಕೊಂಡಿದ್ರೆ ಅವರು ಆ ವ್ಯಾಕ್ಸಿನ್ ಇಂದ ಅವರು ತೀರಿ ಹೋಗಿದ್ರೆ ಹೇಳ್ತಾರೆ ಹೌದಾ ಈಗ ಆಗ್ತದೆ ಅವ್ರಿಗೆ ಅಲ್ಲದಿದ್ರು ಆಗುವಂತದ್ದಿತ್ತು ಅದಾಗ್ತದೆ ಅದು ನ್ಯಾಚುರಲ್ ಕೋರ್ಸಲ್ಲಿ ಅವ್ರು ಮೊದಲೊಂದು ವ್ಯಾಕ್ಸಿನ್ ತಗೊಂಡು ಅದನ್ನು ಅದ್ರ ಮೇಲೆ ಇಂಟರ್ಪ್ರೇಟ್ ಮಾಡೋ ಚಾನ್ಸಸ್ ಇರ್ತದೆ ಹಾಗಂತ ಹೇಳಿ ಅದು ವ್ಯಾಕ್ಸಿನ್ ಅಲ್ಲ ಅಂತ ನಾವು ರಿಫ್ಯೂಟ್ ಮಾಡೋದಿಲ್ಲ ಅಂತ ಯಾವುದೇ ಕೇಸ್ ಇದ್ದರೂ ಸಹ ಪ್ರತಿ ಜಿಲ್ಲೆಯಲ್ಲಿ ಪ್ರತಿ ಕೇಸಿನ ನಾವು ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದಾರೆ ಪ್ರತಿ ಜಿಲ್ಲೆಯಲ್ಲಿ ಒಂದು ಅಡ್ವರ್ಸ್ ಇವೆಂಟ್ಸ್ ಕಮಿಟಿ ಅಂತ ಉಂಟು ಹತ್ತೆರಡು ಡಾಕ್ಟರ್ದು ಒಂದು ಟೀಮ್ ಉಂಟು ಅದರಲ್ಲಿ ಗೌರ್ಮೆಂಟ್ ಡಾಕ್ಟರ್ಸ್ ಇರ್ತಾರೆ ಪ್ರೈವೇಟ್ ಡಾಕ್ಟರ್ಸ್ ಇರ್ತಾರೆ ಎಲ್ಲ ಸ್ಪೆಷಲಿಸ್ಟ್ ಇರ್ತಾರೆ ಪ್ರತಿ ಕೇಸಿನ ಅನಾಲಿಸಿಸ್ ಮಾಡ್ತಾರೆ ಅದು ಗವರ್ಮೆಂಟ್ಗೆ ಫೀಡ್ ಬ್ಯಾಕ್ ಕೊಡ್ತಾರೆ ಅದರಿಂದ ಆಗಿದ ಇಲ್ಲ ಅಂತ ಒಂದು ಪಕ್ಷ ವ್ಯಾಕ್ಸಿನ್ ಅಂತಿದ್ರೆ ಅದನ್ನ ಅವರು ಅದಕ್ಕೆ ಮೆಸೇಜ್ ತಗೊಳ್ತದೆ ಇಷ್ಟವರೆಗೆ ವ್ಯಾಕ್ಸಿನ್ ಡೈರೆಕ್ಟ್ ಆದಂತಹ ಯಾವುದೇ ಕೇಸಸ್ ಗಳು ಕಂಡು ಬಂದಿಲ್ಲ ಓಕೆ ಸರ್ ಹಾಗೆ ನೀವು ಆವಾಗ ಮಾತಾಡುವಾಗ ಹೇಳಿದ್ರೆ ನಮ್ಮಲ್ಲಿ ಎರಡು ತರದ ವ್ಯಾಕ್ಸಿನ್ ಲಭ್ಯವಿದೆ ಅಂತ ಹೇಳಿ ಸರ್ ಯಾವ್ದು ಅಂದ್ರೆ ಯಾವ್ದೆಲ್ಲ ಎರಡು ತರದ ವ್ಯಾಕ್ಸಿನ್ ಹಾಗೆ ಅದು ಎಲ್ಲೆಲ್ಲಿ ಸಿಗ್ತದೆ ಅಂತ ಹೇಳ್ಬಹುದಾ ಎರಡು ತರದ ಅಂದ್ರೆ ಈಗ ಸಾಮಾನ್ಯವಾಗಿ ಎಲ್ಲರಿಗೂ ಗೊತ್ತುಂಟು ಕೋವಿಶೀಲ್ಡ್ ಮತ್ತೆ ಕೋ ವ್ಯಾಕ್ಸಿನ್ ಅಂತ ಎರಡು ವ್ಯಾಕ್ಸಿನ್ಗಳು ನಮ್ಮ ದೇಶದಲ್ಲೇ ಮಾಡಿದ್ದು ಕೋವಿಶೀಲ್ಡ್ ಮಾತ್ರ ಅದು ಇಂಪಾರ್ಟೆಂಟ್ ಟೆಕ್ನಾಲಜಿ ಆಕ್ಸ್ಫರ್ಡ್ ಅದು ಅಲ್ಲಿಂದ ಬಂದಿದ್ದು ನಾವು ಡೆವಲಪ್ ಮಾಡುವಂಥದ್ದು ಕೋವ್ಯಾಕ್ಸಿನ್ ನಮ್ಮ ದೇಶದಲ್ಲೇ ಡೆವಲಪ್ ಮಾಡಿ ನಮ್ಮ ದೇಶದಲ್ಲೇ ಮೆನ್ ಮ್ಯಾನುಫ್ಯಾಕ್ಚರ್ ಆಗುವಂಥ ವ್ಯಾಕ್ಸಿನ್ಗಳು ಈ ವ್ಯಾಕ್ಸಿನ್ ಎರಡು ವ್ಯಾಕ್ಸಿನ್ಗಳು ಈಗ ಎಲ್ಲ ಜಿಲ್ಲೆಗಳಲ್ಲಿ ಸಿಕ್ತಾ ಉಂಟು ಈ ಕೋವ್ಯಾಕ್ಸಿನ್ ಹೆಚ್ಚಾಗಿ ಮೆಡಿಕಲ್ ಕಾಲೇಜಲ್ಲಿ ಡಿಸ್ಟಿಕ್ ಹಾಸ್ಪಿಟ್ಲಲ್ಲಿ ಆಯ್ದ ಪಿ ಎಸ್ ಸಿಗಳಲ್ಲಿ ಇರ್ತದೆ ಓಕೆ ಅದು ಪಿ ಎಸ್ ಸಿಗಳು ಇರ್ತದೆ ಉಳಿದ ಕಡೆಯಲ್ಲಿ ಕೋವಿಶೀಲ್ಡ್ ಸಹ ಇರ್ತದೆ ಯಾವುದೇ ಆಸ್ಪತ್ರೆ ಹೋದ್ರೂ ಸಹ ಈಗ ಐದರ್ ಕೋವಿಶೀಲ್ಡ್ ಅಥವಾ ಕೋವ್ಯಾಕ್ಸಿನ್ ವ್ಯಾಕ್ಸಿನ್ ಇರ್ತದೆ ಅಲ್ಲಿ ಓಕೆ ಸರ್ ಹಾಗೇನೋದು ಈ ಲಸಿಕೆ ತಗೊಳ್ಬೇಕು ಅನ್ನೋದು ಒಂದು ಕಂಪಲ್ಸರಿನ ಸರ್ ಅಥವಾ ಎಲ್ಲರೂ ತಗೊಳ್ಬೇಕು ಅಂತ ಉಂಟೆ ಅಥವಾ ಇಷ್ಟ ಇದ್ದವರು ಮಾತ್ರ ತಗೊಳ್ಬಹುದು ಸರ್ ಲಸಿಕೆ ತಗೊಳ್ಳೋದು ಕಂಪಲ್ಸರಿ ಏನಿಲ್ಲ ಈಗ ಬಟ್ ಸರ್ಕಾರದ ಉದ್ದೇಶ ಏನಂದ್ರೆ ಸಮುದಾಯದಲ್ಲಿ ಒಂದು ಎಪ್ಪತ್ತು ಪರ್ಸೆಂಟ್ ಜನರ ದೇಹದಲ್ಲಿ ಆ್ಯಂಟಿಬಾಡೀಸ್ ಬಂದರೆ ರ ರೋಗವನ್ನು ಕನ್ ಕಂಟ್ರೋಲ್ ಮಾಡಲಿಕ್ಕೆ ಆಗ್ತದೆ ಅಂತ ಸಮುದಾಯದಲ್ಲಿ ಎಲ್ಲರೂ ತಕೊಂಡ್ರೆ ಅದು ಒಳ್ಳೆಯದಂತ ಮತ್ತು ಅಂದರೆ ಕೆಲವು ಕಡೆಯಲ್ಲಿ ಈಗ ಇಂಟರ್ನ್ಯಾಷನಲ್ ಟ್ರಾವೆಲ್ಗೆಲ್ಲ ಈ ಕೆಲವು ಕಂಟ್ರೀಸಲ್ಲಿ ಈ ಸರ್ಟಿಫಿಕೇಷನ್ ಕೇಳ್ತಾ ಇದ್ದಾರೆ ಕಂಪಲ್ಸರಿ ಇಲ್ಲ ಇಲ್ಲಿ ಇಂಡ್ಯಾದಲ್ಲಿ ಕಂಪಲ್ಸರಿ ಇಲ್ಲ ಹೊರಗೆ ಹೋಗಬೇಕಾದ್ರೆ ಆ ಸರ್ಟಿಫಿಕೇಷನ್ ಅಥವಾ ಆರ್ ಟಿ ಪಿ ಸಿ ಆರ್ ಟೆಸ್ಟ್ ರಿಪೋರ್ಟ್ಸ್ ಎಲ್ಲ ಕೇಳ್ತಾ ಇದ್ದಾರೆ ಮುಂದೆ ಅದು ಅಗತ್ಯ ಬರ್ಬೋದು ಈವನ್ ಫ್ಲೈಟಲ್ಲಿ ಹೋಗಬೇಕಿದ್ರೆ ಆಗ ಆ ಸರ್ಟಿಫಿಕೇಟ್ ಕೇಳುವ ಸಂಭವ ಉಂಟು ಕೆಲವು ಕಂಟ್ರೀಸ್ ಅಲ್ಲಿ ಕೇಳ್ತಾ ಇದ್ದಾರೆ ಓಕೆ ಸರ್ ಹಾಗೆ ಮತ್ತೊಬ್ರು ಕಾಲರ್ ಇದ್ದಾರೆ ಯಶೋಧ ಅಂತ ಕಾರ್ಕಳದಿಂದ ಹಲೋ ನಮಸ್ತೆ ಯಶೋಧ ಅವ್ರೆ ಹಲೋ ಹಲೋ ಮೇಡಮ್ ನಮಸ್ತೆ ಓಕೆ ನಮಸ್ತೆ ಮೇಡಮ್ ಹೇಳಿ ನಮಗೆ ಒಂದು ಡೌಟ್ ಇದೆ ಈ ಲಸಿಕೆ ಬಗ್ಗೆ ಓಕೆ ಖಂಡಿತವಾಗ್ಲೂ ಕೇಳಬಹುದು ಮ್ಯಾಮ್ ಡಾಕ್ಟರ್ ಹತ್ರ ಸರ್ ಇದರಲ್ಲಿ ನಾವು ಲಸಿಕೆ ತಗೊಂಡಾಗ ಕೆಲವರಿಗೆ ಜ್ವರ ಬರ್ತದೆ ಮೈಕೆ ನೋವು ಆಗ್ತದೆ ಇನ್ನು ಕೆಲವರಿಗೆ ಜ್ವರ ಮತ್ತೆ ಮೈಕೆ ನೋವು ಇರೋದಿಲ್ಲ ಅದಕ್ಕೆ ಏನ್ ಕಾರಣ ಇರ್ಬೋದು ಅಂತ ಅದು ಸರಿ ನೀವು ಹೇಳಿದಾಗೆ ಕೆಲವರಿಗೆ ನೀವು ನಿಮ್ಗೆ ಗೊತ್ತಿರ್ಬೋದು ನಾವು ಮಕ್ಕಳಿಗೆ ಇಂಜೆಕ್ಷನ್ ಕೊಡ್ತೇವೆ ಬಿ ಸಿ ಜಿ ಡಿ ಪಿ ಡಿ ಪೆಂಟ ಅವ್ರಿಗೆ ಸಹ ಆಗ ಮಕ್ಕಳಿಗೆ ಇಂಜೆಕ್ಷನ್ ಕೊಟ್ಟಾದ ಮೇಲೆ ಅದೇ ದಿವಸ ಅಥವಾ ಮರು ದಿವಸ ಜ್ವರ ಬರ್ತದೆ ಅದಕ್ಕೆ ಅವರಿಗೆ ಕೊಟ್ಟಾಗ ನಾವು ಮಕ್ಕಳಿಗೆ ಒಂದು ಮಗುವಿಗೆ ಟ್ಯಾಬ್ಲೆಟ್ಸ್ ಕೊಡ್ತೇವೆ ಜ್ವರ ಬಂದರೆ ಕಾಲು ಮಾತ್ರೆ ತೊಗೊಳ್ಳಿ ಅಥವಾ ಸಿರಪ್ ಕೊಟ್ಟು ಕಾಲು ಚಮಚ ತಕೊಳ್ಳಿ ಹೇಳ್ತೇವೆ ಇದರಲ್ಲಿ ಹಾಗೆ ಯಾವುದೇ ಇಂಜೆಕ್ಷನ್ ನೀವು ಹೊರಗಿನ ನಾವು ಲಸಿಕೆಯಲ್ಲಿ ಅಂದ್ರೆ ವೈರಸ್ಸಿನ ಕಣಗಳನ್ನೇ ದೇಹಕ್ಕೆ ಇಂಜೆಕ್ಟ್ ಮಾಡೋದು ಆಗ ಅಲ್ಲಿ ಸ್ವಲ್ಪ ಆಂಟಿಜೆನ್ ಆಂಟಿಬಾಡಿ ರಿಯಾಕ್ಷನ್ ಆಗ್ತದೆ ಆಗ ಕೆಲವರಲ್ಲಿ ಅದು ಜ್ವರ ತರ ಬರ್ತದೆ ಶೀತ ತರ ಬರ್ತದೆ ನಾಸಿಯ ವಾಮಿಟಿಂಗ್ ಎಲ್ಲ ಆಗ್ತದೆ ಇದು ಸಾಮಾನ್ಯ ಆಗಿರ್ತದೆ ಎಲ್ಲರಲ್ಲೂ ಬರುವುದಿಲ್ಲ ಒಳ್ಳೆಯ ಅದು ಒಳ್ಳೇದಂತ ಹೇಳುವುದಿಲ್ಲ ಕೆಟ್ಟದಲ್ಲಂತಲ್ಲ ಅದು ತೊಂದರೆ ಇಲ್ಲ ನಾರ್ಮಲಿ ಇರ್ತದೆ ಹಾಗೆ ಬಂದರೆ ಒಂದು ಅದು ವ್ಯಾಕ್ಸಿನ್ ಕೊಟ್ಟ ಸೆಂಟ್ರಲ್ಲಿ ಪ್ರತಿಯೊಬ್ಬರಿಗೂ ಒಂದೊಂದು ಅಥವಾ ಎರಡೆರಡು ಪ್ಯಾರಾಸಿಟಮಾಲ್ ಮಾತ್ರೆ ಕೊಟ್ಟಿರ್ತಾರೆ ಆ ಮಾತ್ರೆಯಲ್ಲಿ ಅದು ಕಡಿಮೆ ಆಗ್ತದೆ ಅದರಿಂದ ಏನೂ ತೊಂದರೆ ಇಲ್ಲ ವ್ಯಾಕ್ಸಿನ್ ಕೊಟ್ಟ ಮೇಲೆ ಅದು ಎಲ್ಲರಿಗೂ ಮಾತ್ರೆ ಕೊಟ್ಟರೆ ಎಲ್ಲರಿಗೂ ಮಾತ್ರೆ ಬೇಕಾಗೋದಿಲ್ಲ ಕೆಲವರಿಗೆ ಜ್ವರ ಸಿಂಟಮ್ಸೇ ಇರೋದಿಲ್ಲ ಅವರು ಅದನ್ನು ತಗೊಳ್ಳೋ ಅಗತ್ಯ ಇಲ್ಲ ಯಾರಿಗೆ ಜ್ವರ ಬಂತು ಅಥವಾ ಚಳಿ ಕೆಲವರಿಗೆ ಬರ್ತದೆ ವಾಕರ್ಕೆ ಕೆಲವರಿಗೆ ಬರ್ತದೆ ಅಥವಾ ಆ ಸೈಟಲ್ಲಿನೂ ಆಗ್ತದೆ ಅವ್ರು ಮಾತ್ರ ಸ್ವಲ್ಪ ಒಂದು ಅಥವಾ ಎರಡು ಮಾತ್ರೆ ತಗೊಂಡ್ರೆ ಆರು ಗಂಟೆ ಬಿಟ್ಟು ಓಕೆ ಯಶೋಧ ಅವರು ಕಾರ್ಕಳದಿಂದ ಕಾಲ್ ಮಾಡಿದ್ರು ಓಕೆ ಅವ್ರು ಕೇಳಿದ್ರು ಕೆಲವೊಮ್ಮೆ ಲಸಿಕೆ ತಗೊಂಡಾಗ ಅವ್ರಿಗೆ ಕೆಲವೊಮ್ಮೆ ಜ್ವರ ಬರ್ತದೆ ಮೈಕೆ ನೋವು ಬರ್ತದೆ ಇದೇನು ಒಳ್ಳೆ ಸಿಂಪ್ಟಮ್ಸ್ ಅಂತ ಕೇಳಿದ್ರು ಡಾಕ್ಟರ್ ಡಾಕ್ಟರ್ ಏನು ನನ್ನ ಮುಂದಿನ ಪ್ರಶ್ನೆ ಬಿಲೋ ಏಟೀನ್ ಯಾರು ಹದಿನೆಂಟು ವರ್ಷಕ್ಕಿಂತ ಕೆಳಗೆ ಸರ್ ಅವರಿಗೆಲ್ಲ ಯಾಕೆ ಇನ್ನೂ ಕೂಡ ನೀವು ಲಸಿಕೆ ನೀಡ್ತಾ ಇಲ್ಲ ಅದೇ ಅದು ಒಳ್ಳೆ ಪ್ರಶ್ನೆ ಈಗ ಇದು ಸಾಮಾನ್ಯವಾಗಿ ಕೇಳ್ತಾ ಇದ್ದಾರೆ ಹೆಚ್ಚಾಗಿ ನಾವು ವ್ಯಾಕ್ಸಿನ್ ಕೊಡೋದು ಮಕ್ಕಳಿಗೆ ಈಗ ಮಕ್ಕಳಿಗೆ ಯಾಕೆ ಕೊಡ್ತಾ ಇಲ್ಲ ಅಂತ ಈಗ ಈ ಇದು ಒಂದು ಹೊಸ ವ್ಯಾಕ್ಸಿನ್ ಆಗಿ ಆಗಿರೋದ್ರಿಂದ ವ್ಯಾಕ್ಸಿನ್ ಮಾಡುವಾಗ ಮ್ಯಾನುಫ್ಯಾಕ್ಚರ್ ಮಾಡುವಾಗ ಅಲ್ಲಿ ಕ್ಲಿನಿಕಲ್ ಟ್ರಯಲ್ಸ್ ಅಂತ ಮಾಡ್ತಾರೆ ಸಣ್ಣ ಪ್ರಾಣಿಗಳ ಮೇಲೆ ಫೇಸ್ ಒನ್ ಫೇಸ್ ಟು ಫೇಸ್ ತ್ರೀ ಅಂತ ಅಲ್ಲಿ ಸಣ್ಣ ಗ್ರೂಪ್ ಮನುಷ್ಯರ ಮೇಲೆ ಎಲ್ಲ ಆದರೆ ಪ್ರೆಗ್ನೆಂಟ್ ಮೇಲೆ ಮತ್ತು ಗರ್ಭಿಣಿಯವ್ರ ಮೇಲೆ ಮತ್ತು ಈ ಮಕ್ಕಳ ಮೇಲೆ ಮಾಡಿರುವುದಿಲ್ಲ ಮಾಡೋದಿಲ್ಲ ಯಾವುದೇ ಟ್ರಯಲ್ ಇನಿಷಿಯಲಿ ಆದ್ದರಿಂದ ಅವರ ಮೇಲೆ ಅದರ ಎಫೆಕ್ಟಿವ್ನೆಸ್ ಇನ್ನೂ ಗೊತ್ತಿಲ್ಲ ಅದಕ್ಕೆ ಕೊಡ್ತಾ ಇಲ್ಲ ಆದರೆ ಈಗ ಕೆಲವು ಕಂಪನಿಗಳು ಮಕ್ಕಳ ಮೇಲೆ ಸಹ ಟ್ರೈಲ್ ಮಾಡ್ತಾ ಇದ್ದಾವೆ ಇನ್ನು ಕೆಲವು ಸಮಯದ ನಂತರ ಮಕ್ಕಳಿಗೆ ಸಹ ಈ ವ್ಯಾಕ್ಸಿನೇಷನ್ ಕೊಡುವಂಥದ್ದು ಬರುವ ಸಂಭವ ಇದೆ ಅದು ಕಾಂಟ್ರಾ ಇಂಡಿಕೇಶನ್ ಅಂತಲ್ಲ ಅವ್ರ ಮೇಲೆ ಅಧ್ಯಯನ ಇನ್ನೂ ಮಾಡಿ ಕಂಪ್ಲೀಟ್ ಆಗಲಿಲ್ಲ ಅದ್ರ ಫೈಂಡಿಂಗ್ಸ್ ಇನ್ನೂ ಗೊತ್ತಿಲ್ಲ ಹಾಗೆ ಮಕ್ಕಳಿಗೆ ಈಗ ವ್ಯಾಕ್ಸಿನ್ ಕೊಡ್ತಾ ಇಲ್ಲ ಈಗ ಇನ್ನೂ ಸಮ ಸಮ ಐದಾರು ಥರದ ವ್ಯಾಕ್ಸಿನ್ಗಳು ಟ್ರೈಲಲ್ಲಿ ಇದೆ ಅವು ಮಕ್ಕಳ ಮೇಲೆ ಸಹ ಅಧ್ಯಯನ ಮಾಡ್ತಾ ಇದ್ದಾರೆ ಪ್ರೆಗ್ನೆನ್ಸಿ ಲೇಟರ್ ಸ್ಟೇಜ್ ಮೇಲೆ ಸಹ ಮಾಡ್ತಾ ಇದ್ದಾರೆ ಒಂದು ಸಹ ಅದರದ್ದು ಫೈಂಡಿಂಗ್ಸ್ ಎಲ್ಲ ಬಂದ ಮೇಲೆ ಆಗ ಒಂದು ಅದನ್ನು ಸಹ ತಗೊಳ್ಳೋ ಚಾನ್ಸಸ್ ಇರ್ತದೆ ಮುಂದೆ ಓಕೆ ಹಾಗೆ ಡಾಕ್ಟರ್ ಇನ್ನು ಮುಂದೆ ಈಗ ಕೆಲಸ ಮಾಡುವ ಸ್ಥಳಗಳಲ್ಲೇ ಅಲ್ಲೇ ಬಂದು ಲಸಿಕೆ ನೀಡ್ತಾರೆ ಅನ್ನುವಂತಹ ನಾವು ಮಾಹಿತಿಯನ್ನ ಕೇಳಿದ ವಿಚಾರವನ್ನ ಕೇಳಿದ್ವಿ ಸರ್ ಎಂದ್ರೆ ಎಲ್ಲಿ 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 ಕೆಲಸ ಮಾಡುವವರಿಗೆಲ್ಲ ಇದು ಲಸಿಕೆಯನ್ನ ನೀಡ್ತಾರೆ ಕೆಲಸ ಮಾಡುವ ಅಂದರೆ ಈಗ ಅದೊಂದು ಕಾನ್ಸರ್ಟ್ ಬಂದಿದೆ ಈಗ ಫಾರ್ ಎಕ್ಸಾಂಪಲ್ ಒಂದು ಕಡೆಯಲ್ಲಿ ಒಂದು ತುಂಬ ಜನ ವರ್ಕ್ ಮಾಡ್ತಾರೆ ಇನ್ನೂರು ಜನ ಮುನ್ನೂರು ಜನ ನಲವತ್ತೈದು ವರ್ಷಕ್ಕಿಂತ ಮೇಲೆ ಅವರೆಲ್ಲರಿಗೂ ಆರೋಗ್ಯ ಕೇಂದ್ರಕ್ಕೆ ಬಾರೋದು ಅಂದ್ರೆ ಅವರಿಗೆ ಟೈಮು ಟ್ರಾನ್ಸ್ಪೋರ್ಟೇಶನ್ ಅದೆಲ್ಲ ಆಗ್ತದೆ ಈಗ ಅದೊಂದು ಥಿಂಕಿಂಗ್ ಬಂದಿದೆ ಅಲ್ಲಿಗೆ ನಮ್ಮ ಡಾಕ್ಟರ್ಸ್ ಮತ್ತೆ ನರ್ಸಸ್ ಹೋಗಿ ಕೊಟ್ಟರೆ ಹೇಗೆ ಅಂತ ಅದು ಪ್ರಕಾರ ಈಗ ಏಪ್ರಿಲ್ ಲೆವೆಂ ಇಂದ ಅದನ್ನ ಸಹ ಕಾರ್ಯಕ್ರಮ ಶುರು ಮಾಡಿದ್ದಾರೆ ಅಲ್ಲಿ ಅಂದರೆ ಪರ್ಟಿಕ್ಯುಲರ್ಲಿ ಇಂಡಸ್ಟ್ರೀಸಲ್ಲಿ ಅಲ್ಲಿ ಎಲ್ಲಿ ಸಹ ನೂರು ಜನಗಿಂತ ಜಾಸ್ತಿ ಇದ್ದಾರೆ ಅಲ್ಲಿಯೇ ನಮ್ಮ ನರ್ಸಸ್ ಮತ್ತು ವೈದ್ಯರು ಹೋಗಿ ಅಲ್ಲಿಯೇ ವ್ಯಾಕ್ಸಿನೇಷನ್ ಕೊಟ್ಟು ಇಂಜೆಕ್ಷನ್ ಲಸಿಕೆ ಕೊಟ್ಟು ಬರುವಂಥದ್ದು ಕಾರ್ಯಕ್ರಮ ಮಾಡಿದ್ದಾರೆ ಅಲ್ಲಿ ಎರಡು ಥರ ಉಂಟು ಗೌರ್ಮೆಂಟ್ ಇಂಡಸ್ಟ್ರೀಸ್ಗೆ ನಮ್ಮ ಗೌರ್ಮೆಂಟ್ ಆಸ್ಪತ್ರೆಯವರೇ ಹೋಗಿ ಇಂಜೆಕ್ಷನ್ ಕೊಡ್ತಾರೆ ಅದು ಸಂಪೂರ್ಣ ಉಚಿತ ಇರ್ತದೆ ಪ್ರೈವೇಟಿನವರು ಪ್ರೈವೇಟಿನವರು ಯಾವಾಗ ಸಹ ಗೌರ್ಮೆಂಟ್ ಆಸ್ಪತ್ರೆ ಬಂದು ಉಚಿತ ವ್ಯಾಕ್ಸಿನ್ ತೊಗೊಳ್ಬೋದು ಅಲ್ಲದಿದ್ದರೆ ಇನ್ನೊಂದು ಆಪ್ಷನ್ ಉಂಟು ಅವರಿಗೆ ಅವರು ಎ ಬಿ ಆರ್ ಕೆಲ ಯಾವ ಆಸ್ಪತ್ರೆಯಲ್ಲಿ ವ್ಯಾಕ್ಸಿನ್ ಕೊಡ್ತಾ ಇದ್ದಾರೆ ಅವರನ್ನು ಸಂಪರ್ಕ ಮಾಡಿ ಅವರ ಅಲ್ಲಿ ಬಂದು ಅವರನ್ನು ವ್ಯಾಕ್ಸಿನ್ ಕೊಡುವಂಥ ವ್ಯವಸ್ಥೆ ಸಹ ಮಾಡ್ಬೋದು ಹಾಗಾಗಿ ಅವರು ಹಣ ಕೊಡಬೇಕಾಗ್ತದೆ ಪ್ರತಿ ವ್ಯಾಕ್ಸಿನಿಗೆ ಇನ್ನೂರೈವತ್ತು ರೂಪಾಯಿ ವರೆಗೆ ದೊಡ್ಡ ಕಂಪನಿ ಉಂಟು ಒಂದು ಐನೂರು ಜನ ಇದ್ದಾರೆ ಆರುನೂರು ಜನ ಇದ್ದಾರೆ ಅವರಲ್ಲಿ ಖಾಸಗಿ ಆಸ್ಪತ್ರೆಯ ಕಂಪ್ ಕಾಂಟ್ಯಾಕ್ಟ್ ಮಾಡಿ ಖಾಸಗಿ ಆಸ್ಪತ್ರೆ ವೈದ್ಯರ ಟೀಮ್ ನರ್ಸಸ್ ಟೀಮ್ ಬಂದು ಅವರದ ಪ್ರೀಮಿಸ್ ಅಲ್ಲಿ ಲಸಿಕ ಕೊಡುವಂಥದ್ದು ನಾಳೆ ಹನ್ನೊಂದನೇ ತಾರೀಕಿಂದ ಶುರು ಆಗ್ತದೆ ಮತ್ತೊಬ್ಬರು ಹಲೋ ನಮಸ್ತೆ ಹಲೋ ನಮಸ್ತೆ ಹಲೋ ಹಲೋ ನಮಸ್ತೆ ಓಕೆ ನಮಸ್ತೆ ಬೆಂಗಳೂರಿನಿಂದ ಕರೆ ಮಾಡ್ತಾ ಇದ್ದೀರಾ ಹೌದು ನಾನು ಬೆಂಗಳೂರಿನಿಂದ ಮಾತಾಡ್ತಿದೀನಿ ಓಕೆ ನಿಮ್ಮ ಪ್ರಶ್ನೆಯನ್ನ ಕೇಳಬಹುದು ಡಾಕ್ಟರ್ ಇದ್ದಾರೆ

ಫಾರ್ಟಿ ಇಯರ್ಸ್ ಆದ್ರೆ ಈಗ ಬಂದ್ರೆ ಈಗ ಒಂದ್ ತಿಂಗಳಲ್ಲಿ ಇದ್ರೆ ಅವರಿಗೆ ಒಂದ್ ತಿಂಗಳಲ್ಲಿ ಎರಡು ವರ್ಷ ಕೊಡ್ಲಿಕ್ಕೆ ಆಗ್ತದೆ ಒಂದ್ ವ್ಯಾಕ್ಸಿನ್ ಎರಡು ವರ್ಷ ಮುಗಿಸಿ ಹೋಗ್ಬಹುದು ಒಂದ್ ತಿಂಗಳ ಅದೇ ಒಂದ್ ತಿಂಗಳು ಒಂದ್ ತಿಂಗಳು ನಾಲ್ಕು ವಾರದಿಂದ ಎಂಟು ವಾರ ಅಂತ ಹೇಳುದು ನಾವು ಒಂದ್ ತಿಂಗಳಲ್ಲಿ ಕೊಡ್ಬಹುದು ಇಲ್ಲದಿದ್ರೆ ಈಗ ತಕೊಂಡು ಇನ್ನೊಂದು ಮೂರ್ ತಿಂಗಳ ಬಿಟ್ಟು ಸಹ ಸೆಕೆಂಡ್ ಡೋಸ್ ತಕೊಳ್ಬಹುದು ಐಡಿಯಲ್ಲಿ ಸಪೋಸ್ ಮೂರ್ ತಿಂಗಳು ಆಗ್ಲಿಲ್ಲ ಫೈವ್ ಮಂತ್ಸ್ ಆಯ್ತು ಬರುವಾಗ ಲೇಟ್ ಆಯ್ತು

ಯಾರು ಸಹ ಅಲ್ಲಿ ಬಂದು ತಗೊಂಡು ನಾವು ಅದೀಗ ಡಿಸ್ಟ್ರಿಕ್ ಕಲೆಕ್ಟ್ ಮಾಡ್ತಾ ಇದ್ದೇವೆ ನಲವತ್ತೈದು ಪ್ರತಿ ಡಿಸ್ಟಿಕಲ್ಲಿ ನಲವತ್ತೈದುಗಿಂತ ಹೆಚ್ಚು ಜನ ಇರುವ ಇಂಡಸ್ಟ್ರೀಸಲ್ಲಿ ಈ ಅವ್ರದನ್ನ ಲಿಸ್ಟ್ ಮಾಡಿ ಅವರಿಗೆ ಅಲ್ಲಿಯೇ ವ್ಯಾಕ್ಸಿನೇಷನ್ ಮಾಡುವಂಥದ್ದು ಒಂದು ಮಾಡ್ತಾ ಇದ್ದೇವೆ ಪ್ಲಾನ್ ಮಾಡ್ತಾ ಇದ್ದೇವೆ ಈಗ ಎಲ್ಲಿ ನೂರು ಜನಗಿಂತ ಜಾಸ್ತಿ ಇದ್ದಾರೆ ಅಲ್ಲಿಯೇ ವ್ಯಾಕ್ಸಿನೇಷನ್ ಹೋಗಿ ಮಾಡುವಂಥದ್ದು ಗೌರ್ಮೆಂಟಿಂದ ಅವರಿಗೆ ಗೌರ್ಮೆಂಟಿಂದ ಬೇಕಿದ್ರೆ ಗೌರ್ಮೆಂಟಿಂದ ಪ್ರೈವೇಟಿಂದ ಬೇಕಿದ್ರೆ ಪ್ರೈವೇಟ್ ಪ್ರೈವೇಟ್ ಹಾಸ್ಪಿಟಲ್ನವ್ರು ಸಹ ಹಾಗೆ ಅದನ್ನು ಮಾಡ್ಬೋದು ಈಗ ದೊಡ್ಡ ದೊಡ್ಡ ಇಂಡಸ್ಟ್ರೀಸ್ ಅಥವಾ ಫ್ಯಾಕ್ಟ್ರಿ ಪ್ರೈವೇಟ್ ಆಸ್ಪತ್ರೆಯವರು ಹೋಗಿ ಅಲ್ಲಿ ಒಂದು ಐನೂರು ಜನ ಇದ್ದರೆ ಐನೂರು ಜನಗಳಿಗೆ ವ್ಯಾಕ್ಸಿನೇಷನ್ ಮಾಡಿ ಬರ್ಬೋದು ಅದಕ್ಕೆ ಅವ್ರ ಚಾರ್ಜ್ ಸಹ ತೊಗೊಳ್ಬೋದು ಓಕೆ ಅವರಿಗೆ ಫ್ರೀ ಬೇಕಿದ್ದರೆ ಗೌರ್ಮೆಂಟಿನವ್ರನ್ನ ಪ್ರ ಆರೋಗ್ಯ ಕೇಂದ್ರದವ್ರನ್ನ ಡಿಸ್ಟಿಕ್ ಆರ್ ಸಿ ಎಚ್ ಆಫೀಸರ್ನ ಕಾಂಟ್ಯಾಕ್ಟ್ ಮಾಡಿದರೆ ಸರ್ಕಾರದಿಂದ ಫ್ರೀ ಸಹ ಕೊಡುವಂತ ವ್ಯವಸ್ಥೆ ಉಂಟು ಅಲ್ಲಿ ಅವರಿಗೆ ಮಾತ್ರ ಅದು ಅವರಿಗೆ ವ್ಯಾಕ್ಸಿನೇಷನ್ ಮಾಡುವಾಗ ಒಂದು ಸ್ವಲ್ಪ ಮಿನಿಮಮ್ ರಿಕ್ವೈರ್ಮೆಂಟ್ ಇರ್ತದೆ ಅಲ್ಲಿ ಸ್ವಲ್ಪ ಅವ್ರಿಗೆ ಕೋಲ್ಡ್ ಚೈನ್ ಮೇಂಟೈನ್ ಮಾಡುವಂಥದ್ದು ಜಾಗ ರಿಜಿಸ್ಟ್ರೇಷನಿಗೆ ಫೆಸಿಲಿಟಿ ಇಂಟರ್ನೆಟ್ ಅದೆಲ್ಲ ಇರುವಂಥದ್ದು ಅಲ್ಲಿ ಸಾಧ್ಯ ಉಂಟು ಮಿನಿಮಮ್ ನೂರ್ ಜನ ಇರ್ಬೇಕು ವರ್ಷಗಿಂತ ಹೆಚ್ಚಿರುವ ನೂರು ಜನ ಇದ್ರೆ ಅಲ್ಲಿ ಸೆಷನ್ ಮಾಡ್ಲಿಕ್ಕೆ ಆಗ್ತದೆ ಹನ್ನೊಂದೇ ತಾರೀಕಿಂದ ಅದು ಪ್ಲಾನ್ ಮಾಡಿದ್ದಾರೆ ಮತ್ತೊಬ್ರು ಇದ್ದಾರೆ ಲೀಲಾ ಅಂತ ಬೆಂದೂರಿಂದ ಓಕೆ ಕರೆ ಹಾಗೆ ಓಕೆ ಗೊತ್ತಾಯಿತು ಅಂದ್ರೆ ನೀವು ಹೇಳಿದ್ರ ಏಪ್ರಿಲ್ ಹನ್ನೊಂದರಿಂದ ಇದು ಒಂದು ಬರ್ತದೆ ಅಂತೇಳಿ ಹಾಗೆ ಡಾಕ್ಟರ್ ಇನ್ನು ದೊಡ್ಡ ದೊಡ್ಡ ಏನು ಅಪಾರ್ಟ್ಮೆಂಟ್ಗಳೆಲ್ಲ ಇರ್ತದೆ ಸರ್ ಅಲ್ಲಿ ತುಂಬಾ ಜನ ಇರ್ತಾರೆ ಇನ್ನೂರಿಂದ ಮುನ್ನೂರು ಜನ ಲೆಕ್ಕ ಇರ್ತಾರೆ ಸರ್ ಅವರಿಗೆ ಅಲ್ಲಿ ಡೈರೆಕ್ಟ್ ಆಗಿ ಹೋಗಿ ಈಗ ಹೆಚ್ಚಿನವರು ಕೇಳುವಂಥ ಕ್ವಶನ್ಸ್ ಆಗಿರ್ಬಹುದು ಇದು ಅಲ್ಲಿ ಹೋಗಿ ಸರ್ ಡೈರೆಕ್ಟ್ ಆಗಿ ಕೊಡ್ಲಿಕ್ಕೆ ಆಗುದಿಲ್ಲ ಅವರು ಆಸ್ಪತ್ರೆಗೆ ಹೋಗುವುದಕ್ಕಿಂತ ಡೈರೆಕ್ಟ್ ಅಲ್ಲಿಗೆ ಹೋಗಿ ತುಂಬಾ ಜನ ಇರ್ತಾರಲ್ಲ ಸರ್ ಅಷ್ಟು ಜನ ಹೋಗುವುದಂದ್ರೆ ಕಷ್ಟ ಆಗ್ತದಲ್ಲ ಹಾಗೆ ಅದೇ ಈಗ ಅದೇ ಅದೇ ಥರ ನಾನು ಹೇಳಿದಲ್ಲ ಫಸ್ಟಿಗೆ ಈಗ ಇಂಡಸ್ಟ್ರೀಸಿಗೆ ಕೊಡುವ ಪ್ಲ್ಯಾನ್ ಮಾಡಿದ್ದಾರೆ ಫಸ್ಟಿಗೆ ಅವ್ರದ್ದು ಸರ್ಕಾರದ ಪ್ಲ್ಯಾನ್ ಹೇಗಿತ್ತಂದರೆ ಎಲ್ಲ ವ್ಯಾಕ್ಸಿನೇಷನು ಆರೋಗ್ಯ ಕೇಂದ್ರದಲ್ಲೇ ಆಗಬೇಕಂತ ಇತ್ತು ಯಾಕಂದರೆ ಫಸ್ಟಿಗೆ ಅದರ ಯಾರಿಗಾದರೂ ಸ್ವಲ್ಪ ಸೈಡ್ ಎಫೆಕ್ಟ್ಸ್ ಈವೆಂಟ್ಸ್ ಎಲ್ಲ ಆದರೆ ಅದು ಮ್ಯಾನೇಜ್ ಮಾಡಲಿಕ್ಕೆ ಆಸ್ಪತ್ರೆಲಿ ಆದರೆ ಎಮರ್ಜೆನ್ಸಿ ಮೆಡಿಸಿನ್ ಇರ್ತದೆ ಡಾಕ್ಟರ್ಸ್ ಇರ್ತಾರೆ ಅಲ್ಲಿರ್ತಾರೆ ಅಂತ ತರ್ಟಿ ಮಿನಿಟ್ಸಲ್ಲಿ ಇವಾಗ ಫ್ಲ್ಯಾಟಲ್ಲಿ ಹೋದರೆ ಅದಕ್ಕೆಲ್ಲ ಮಿನಿಮಮ್ ರಿಕ್ವೈರ್ಮೆಂಟ್ಸ್ ಇರುವುದಿಲ್ಲ ಸಡನ್ಲಿ ಅವರು ಇಂಜೆಕ್ಷನ್ ತಕೊಂಡು ಏಯ್ಟ್ ಫ್ಲೋರ್ಗೆ ಹೋದ್ರು ಇಷ್ಟೋರೆ ಡಾಟಾ ನೋಡಿದ್ರೆ ಅಂತ ಸೀರಿಯಸ್ ಮೆನಿಫೆಸ್ಟೇಷನ್ ಸೈಡ್ ಎಫೆಕ್ಟ್ಸ್ ಯಾರಿಗೂ ಸಹ ಆಗಲಿಲ್ಲ ಸೊ ಅದಕ್ಕೆ ಈಗ ಓಪನ್ ಅಪ್ ಮಾಡಿ ಫಸ್ಟ್ ಗೆ ಇಂಡಸ್ಟ್ರಿ ಸಿಡ್ತಾ ಇದ್ದಾರೆ ಸೈಡ್ ಹೆಲ್ತ್ ಫೆಸಿಲಿಟಿ ಇಂಡಸ್ಟ್ರಿಯಲ್ಲಿ ಯೂನಿಟ್ ಎಲ್ಲೇ ಹೋಗಿ ಡಾಕ್ಟರ್ಸ್ ಮತ್ತೆ ನರ್ಸಸ್ ಅವ್ರ ಟೀಮ್ ಹೋಗಿ ಅಲ್ಲಿ ವ್ಯಾಕ್ಸಿನೇಷನ್ ಮಾಡಿ ಅಲ್ಲಿ ಅವರಿಗೆ ಮಿನಿಮಮ್ ನಿಮಿಷ ನಿಮಿಷ್ ಮಾಡಿ ಬರ್ತಾರೆ ನೆಕ್ಸ್ಟ್ ಇದು ಫ್ಲಾಟ್ ಸಹ ಬರ್ಬೋದು ಈಗ ಅದು ಪ್ರಪೋಸಲ್ ಇಲ್ಲ ಇಷ್ಟವರೆಗೆ ಫ್ಲಾಟ್ ಇಂಡಸ್ಟ್ರಿ ಹೋಗಿ ಕೊಡುವಂತದ್ದು ಅವಕಾಶ ಸಹ ಇರಲಿಲ್ಲ ಈಗ ನಾವು ನೋಡಿದ್ದೇವೆ ಈಗ ಒಂದು ಎಂಟು ಕೋಟಿ ಜನಗಳಿಗೆ ವ್ಯಾಕ್ಸಿನೇಷನ್ ಆಗಿದೆ ಯಾರಿಗೂ ಸೀರಿಯಸ್ ಆಗಿ ಮ್ಯಾನಿಫೆಸ್ಟೇಷನ್ ಆಗಲಿಲ್ಲ ತೊಂದರೆ ಆಗಲಿಲ್ಲ ಹಾಗೆ ಈಗ ನಾವು ಹೊರಗೆ ಹೋಗ್ತಾ ಇದ್ದೇವೆ ಹೆಲ್ತ್ ಫೆಸಿಲಿಟಿಯಿಂದ ಹೊರಗೆ ಹೋಗಿ ಜನ ಇರೋ ಅಲ್ಲಿಗೆ ಹೋಗಿ ಅಲ್ಲೇ ವ್ಯಾಕ್ಸಿನೇಷನ್ ಮಾಡುವಂತದ್ದು ಮಾಡ್ತಾ ಇದ್ದೇವೆ ಫಸ್ಟ್ ಸ್ಟೆಪ್ ಅದಕ್ಕೆ ಇಂಡಸ್ಟ್ರೀಸ್ ಹೋಗಿ ಅಲ್ಲಿ ಮಾಡ್ತಾ ಇದ್ದಾರೆ ಅಂತ ನಮಸ್ತೆ ಅವರೇ ಹಲೋ ನಮಸ್ತೆ ಮೇಡಮ್ ನಮಸ್ತೆ ನಾವು ಪೂನಾದಿಂದ ಇಲ್ಲಿಗೆ ಬಂದಿದ್ದೇವೆ ಮಂಗಳೂರಿಗೆ ಓಕೆ ನಾವು ಇಲ್ಲಿ ವ್ಯಾಕ್ಸಿನ್ ತಗೊಳ್ಬಹುದಾ ಅಂತ ತಕೊಳ್ಬಹುದು ಮೇಡಮ್ ಎಲ್ಲಿ ಸಹ ಈಗ ನೀವು ಇಂಡಿಯಾದಲ್ಲಿ ಎಲ್ಲಿ ಸಹ ಫಸ್ಟ್ ಡೋಸ್ ಇಲ್ಲಿ ತಕೊಂಡ್ರೆ ನೆಕ್ಸ್ಟ್ ಡೋಸ್ ಅಲ್ಲಿ ತಕೊಳ್ಬಹುದು ಅಥವಾ ಫಸ್ಟ್ ಡೋಸ್ ಅಲ್ಲಿ ತಕೊಂಡಿದ್ರೆ ಸೆಕೆಂಡ್ ಡೋಸ್ ಇಲ್ಲಿ ಸಹ ತಕೊಳ್ಬಹುದು ನ್ಯಾಷನಲ್ ಪೋರ್ಟಬಿಲಿಟಿ ಇದೆ ಓಕೆ ತಗೊಳ್ಬಹುದು ಅಂತ ಹೇಳ್ತಿದ್ದಾರೆ ಮೇಡಮ್ ತಕೊಳ್ಬಹುದು ಮೇಡಮ್ ಎಲ್ಲಿ ಸಹ ತಕೊಳ್ಬಹುದು ಫಸ್ಟ್ ಡೋಸ್ ಜಮ್ಮು ಕಾಶ್ಮೀರ ತಕೊಂಡಿದ್ರೆ ಸೆಕೆಂಡ್ ಡೋಸ್ ಕನ್ಯಾಕುಮಾರಿಯಲ್ಲಿ ಸಹ ತಕೊಳ್ಬಹುದು ಅದೇನು ತೊಂದರೆ ಇಲ್ಲ ವೇರ್ ಫಸ್ಟ್ ಡೋಸ್ ಇದು ನೀವು ಯಾವ ಮೊಬೈಲ್ ನಂಬರ್ ಕೊಟ್ಟಿದ್ದೀರಿ ಆ ನಂಬರ್ ಮೂಲಕ ಸೆಕೆಂಡ್ ಡೋಸ್ಗೆ ಅವರು ಹುಡುಕಿ ಕೊಡ್ತಾರೆ ಹಾಗೆ ಡಾಕ್ಟರ್ ಈಗ ಒಂದು ಫಸ್ಟ್ ಡೋಸ್ ಮತ್ತೆ ಸೆಕೆಂಡ್ ಡೋಸ್ ತಗೊಳ್ತಾರೆ ಸರ್ ಅದು ಎಷ್ಟು ದಿನ ಗ್ಯಾಪ್ ಇರ್ತದೆ ಕಾಲ್ ಶಿಪ್ ಅಲ್ಲಿ ಫಸ್ಟ್ ಡೋಸ್ ತಗೊಂಡು ಮತ್ತೆ ಅವ್ರೆಲ್ಲಾದ್ರೂ ಮತ್ತೆ ಹೋಗಿ ಬರೋದು ಲೇಟ್ ಆದ್ರೆ ಪ್ರಾಬ್ಲಮ್ ಆಗುತ್ತೆ ಅಂತ ಕೇಳಿದ್ರು ಡಾಕ್ಟರ್ ಎರಡು ವ್ಯಾಕ್ಸಿನ್ ಉಂಟು ನಾನು ಹೇಳ ಕೋವ್ಯಾಕ್ಸಿನ್ ಮತ್ತೆ ಕೋವಿಶೀಲ್ಡ್ ಕೋವ್ಯಾಕ್ಸಿನ್ ಆದ್ರೆ ನಾಲ್ಕು ವಾರದಿಂದ ಆರು ವಾರದ ಒಳಗೆ ಕೊಡುದು ಒಳ್ಳೆ ಸೆಕೆಂಡ್ ಡೋಸ್ ಕೋವಿಶೀಲ್ಡ್ ಆದ್ರೆ ಈಗ ಸ್ವಲ್ಪ ಮೊದಲು ಅದನ್ನ ಇಪ್ಪತ್ತೆಂಟು ದಿವಸ ನಂತರ ಕೊಡಿ ಅಂತ ಹೇಳ್ತಾ ಇದಾರೆ ಈಗ ಸ್ವಲ್ಪ ಎಕ್ಸ್ಟೆಂಡ್ ಮಾಡಿದ್ದಾರೆ ಆರು ವಾರದಿಂದ ಎಂಟು ವಾರ ನಂತರ ಕೊಡುವಂಥದ್ದು ಸ್ವಲ್ಪ ತರಡಾದ್ರೂ ತೊಂದರೆ ಇಲ್ಲ ಅದಕ್ಕೆ ಅವ್ರು ಹೇಳಿದ ನಾನು ಸೆಕೆಂಡ್ ಡೋಸ್ ಸ್ವಲ್ಪ ಮೂರು ತಿಂಗಳು ನಾಲ್ಕು ತಿಂಗಳು ಆದರೂ ಸಹ ಅದು ಸ್ಪೆಷಲ್ ಕೇಸ್ ಶಿಪ್ ಅಲ್ಲಿ ಹೋಗ್ತಾರೆ ಅವರು ಹೊರಗೆ ಹೊರಗೋದ್ರೆ ಪುನಃ ಬರೋದು ಆರು ತಿಂಗಳ ಮೇಲೆ ಆಗ ಸಹ ಕೊಡ್ಬೋದು ಅವ್ರಿಗೆ ಅದಕ್ಕೆ ನಾನು ಹೇಳಿದ್ದು ಒಂದು ತಿಂಗಳಿಗೆ ಕೋವ್ಯಾಕ್ಸಿನೇ ತಗೊಂಡು ಎರಡು ಡೋಸ್ ಮುಗಿಸಿ ಹೋಗ್ಬೋದು ಇಪ್ಪತ್ತೆಂಟು ದಿವಸ ಅವರು ಇಲ್ಲಿರುವ ಸಂದರ್ಭ ಇದ್ರೆ ನಾಳೆಯಿಂದ ಎರಡು ಡೋಸ್ ಮುಗಿಸಿ ಹೋಗ್ಬೋದು ಲೀಲಾ ಅಂತ ಹೇಳಿ ಅವರೇ ನಮಸ್ತೆ ನನಗೆ ಲಸಿಕೆ ಕೊಟ್ಟ ಮೇಲೆ ನಮ್ಗೆ ಇಬ್ರು ಗಂಡ ಹೆಣಸಿಗೆ ಏನು ಜ್ವರ ಅಥವಾ ಮೈಕೈನು ಯಾವುದೂ ಇರಲಿಲ್ಲ ಆದ್ರೆ ನನಗೆ ಸ್ವಲ್ಪ ಬೆರಳು ಸ್ವಲ್ಪ ಆ ಬಂದಾಗೆ ಆಗುದು ಬೆಳಗ್ಗೆ ಸಂಜೆ ಆಗುವಾಗ ದಯನ ಬಂದಾಗ ಇರುತ್ತೆ ರಾತ್ರಿ ನಿದ್ರೆ ಮಾಡ್ಬೇಕಾದ್ರೆ ಅದು ನಿದ್ರೆಯಲ್ಲಿ ಬೆಳಗ್ಗೆ ಏಳಬೇಕಾದ್ರೆ ಇರ್ತದೆ ಕೈಗಳೆಲ್ಲ ಮಡಚುಕ್ಕೆ ಆಗುದಿಲ್ಲ ಕೈ ಯಾವಾಗ 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 ಆ ವ್ಯಾಕ್ಸಿನ್ ಒಂದು ಒಂದು ವ್ಯಾಕ್ಸಿನ್ ಯಾವಾಗ ಮೇಲೆ ಯಾವಾಗ

ಆ ಎಲ್ಲಿ ವ್ಯಾಕ್ಸಿನ್ ತಕೊಂಡಿದ್ರೆ ಅವ್ರಿಗೆ ಒಂದ್ಸಲ ತೋರಿಸೋದು ಒಳ್ಳೇದು ಆಯ್ತಾ ಅದು ಹಾ ಅಲ್ಲಿ ಒಂದ್ಸಲ ತೋರಿಸೋದು ಒಳ್ಳೇದು ಅವರಿಗೆ ಅವರಿಗೆ ರಿಪೋರ್ಟ್ ಮಾಡಿದ್ರೆ ಅವ್ರು ಅದನ್ನ ಒಂದ್ ಪರೀಕ್ಷೆ ಮಾಡ್ತಾರೆ ಅದ್ರ ಬಗ್ಗೆ ಎಂತ ಉಂಟು ಅಂತ ನಿಮ್ಗೆ ಮೊದಲಿಂದ ಇರುಕ್ ಹೋಗಿ ನಿಮ್ಗೆ ಒಂದ್ ಕೈಲಿ ಇಂಜೆಕ್ಷನ್ ಕೊಟ್ಟಿದ್ದು ಎರಡು ಕೈಲಿ ಆಗ್ತದೆ ಅಂದ್ರೆ ಸ್ವಲ್ಪ ಬೇರೆ ನರ ಸಂಬಂಧ ಏನಾದ್ರು ಇರ್ಬೋದು ಒಂದ್ ಸಲ ಪರೀಕ್ಷೆ ಮಾಡುದು ಒಳ್ಳೇದು ಥ್ಯಾಂಕ್ ಯು ಹಾಗೆ ಇನ್ನು ನಮ್ಮ ದೇಶದಲ್ಲಿ ಒಂದು ಒಂದು ದಿನಕ್ಕೆ ಒಂದು ಎಷ್ಟು ಜನರಿಗೆ ವ್ಯಾಕ್ಸಿನ್ ಅಂತ ಕೊಡುವಂತಹ ಸಾಧ್ಯತೆ ಇದೆ ಅದೇ ನಾನೀಗ ಹೇಳ್ದಲ್ಲ ನಿನ್ನೆ ನಿನ್ನೆ ನಲವತ್ತೈದು ಲಕ್ಷದವರೆಗೆ ವ್ಯಾಕ್ಸಿನ್ ಕೊಟ್ಟಿದ್ದಾರೆ ಈಗ ನಮ್ಮ ದೇಶದಲ್ಲಿ ಈಗ ಎಲ್ಲಿ ವ್ಯಾಕ್ಸಿನ್ ಕೊಡ್ತಾರೆ ಅಂದ್ರೆ ಸರ್ಕಾರಿ ಆಸ್ಪತ್ರೆಲಿ ಕೊಡ್ತಾರೆ ಖಾಸಗಿ ಆಸ್ಪತ್ರೆ ಕೊಡ್ತಾರೆ ನಮ್ಮ ದೇಶದಲ್ಲಿ ಒಂದು ಯುನೀಕ್ ಸಿಸ್ಟಮ್ ಅಂದ್ರೆ ಎವ್ರಿ ತರ್ಟಿ ತೌಸಂಡ್ ಪಾಪ್ಯುಲೇಷನ್ ಗೆ ಒಂದು ಪ್ರಾಥಮಿಕ ಆರೋಗ್ಯ ಕೇಂದ್ರ ಇದೆ ಥ್ರೂಔಟ್ ಇಂಡಿಯಾ ಇಲ್ಲಿ ಹೋದ್ರೂ ಸಹ ಮೂವತ್ತು ಸಾವಿರ ಜನ ಒಂದು ಆರೋಗ್ಯ ಕೇಂದ್ರ ಇರುತ್ತೆ ಉಚಿತವಾಗಿ ಅಲ್ಲಿ ಚಿಕಿತ್ಸೆ ಕೊಡ್ತಾರೆ ವ್ಯಾಕ್ಸಿನೇಷನ್ ಸಹ ಕೊಡ್ತಾರೆ ಪ್ರೈಮರಿ ಹೆಲ್ತ್ ಸೆಂಟರ್ ಪ್ರಾಥಮಿಕ ಆರೋಗ್ಯ ಕೇಂದ್ರ ತಾಲೂಕು ಆಸ್ಪತ್ರೆ ಜಿಲ್ಲಾ ಆಸ್ಪತ್ರೆಗಳ ಒಂದು ಮೂವತ್ತು ಸಾವಿರದವರೆಗಿದೆ ಅವರೆಲ್ಲ ದಿವಸ ಒಂದೊಂದು ಹಂಡ್ರೆಡ್ ಇಂಜೆಕ್ಷನ್ ಕೊಟ್ಟರೆ ಸಹ ಅಷ್ಟು ಇಂಜೆಕ್ಷನ್ ಆಗ್ತದೆ ಅದು ಹಾಗೆ ಕವರ್ ಮಾಡ್ಲಿಕ್ಕೆ ಆಗ್ತದೆ ಮೂವತ್ತು ಸಾವಿರ ಫೆಸಿಲಿಟಿಯಲ್ಲಿ ನೂರು ನೂರು ಇಂಜ ಮೂರು ಲಕ್ಷ ಜನಗಳಿಗೆ ಮಿನಿಮಮ್ ಕೊಡ್ಬೋದು ಅದಲ್ಲದೆ ಈಗ ಖಾಸಗಿ ಆಸ್ಪತ್ರೆಲಿ ಸಹ ಕೊಡ್ತಾ ಇದ್ದಾರೆ ಆಸ್ಪತ್ರೆ ಅವರು ಸಹ ಇನ್ನೂರು ಮುನ್ನೂರು ಕೊಡುವ ಸಾಧ್ಯತೆ ಇದೆ ಹಾಗೆ ದಿವಸಕ್ಕೆ ನಾ ಹೇಳಿದಾಗ ನಲ್ವತ್ತೈದಿಂದ ಐವತ್ತು ಲಕ್ಷ ಜನಗಳಿಗೆ ವ್ಯಾಕ್ಸಿನ್ ಕೊಡುವ ಸಾಧ್ಯತೆ ಇದೆ ಅದಕ್ಕಿಂತ ಜಾಸ್ತಿ ಸಹ ಸಬ್ ಸೆಂಟ್ರಿಗೆ ಹೋಗ್ತಾ ಇದೆ ಸೆಂಟ್ರಿ ಅಂದ್ರೆ ಎವ್ರಿ ಫೈವ್ ತೌಸಂಡ್ ಒಂದು ಸಬ್ ಸೆಂಟರ್ ಉಂಟು ಅಂದ್ರೆ ಜನಗಳಿಗೆ ಸಮೀಪವಾಗಿ ಅಲ್ಲೇ ಕೊಡುವ ಚಾನ್ಸಸ್ ಇರ್ತದೆ ಅದು ಆದ್ರಂದ್ರೆ ವ್ಯಾಕ್ಸಿನ್ ಎಲ್ಲ ಸಬ್ ಸಬ್ಸೆಂಟ್ರಿ ತಕೊಂಡೋಗಿ ಅಲ್ಲಿ ಕೊಡ್ಬೇಕು ಮತ್ತೆ ವಾಪಸ್ ತರಬೇಕು ಸ್ವಲ್ಪ ಲಾಜಿಸ್ಟಿಕ್ಸ್ ಎಲ್ಲ ಇಶ್ಯೂ ಆಗ್ತದೆ ಅದಕ್ಕೆ ಎಲ್ಲಾ ಸೆಂಟ್ರಲ್ ಕೊಡ್ತಾ ಇಲ್ಲ ಯಾವ ಸಬ್ ಜನಗಳು ಇದ್ದಾರೆ ಹತ್ತಿರ ಬರೋ ಚಾನ್ಸಸ್ ಉಂಟು ಆ ಸಬ್ ಸೆಂಟರ್ನ ಐಡೆಂಟಿಫೈ ಮಾಡಿ ಪ್ರಥಮ ಆರೋಗ್ಯ ಕೇಂದ್ರದ ವೈದ್ಯರು ಅಲ್ಲಿ ಸೆಷನ್ ಪ್ಲ್ಯಾನ್ ಮಾಡ್ತಾರೆ ಈ ಸೆಷನೆಲ್ಲ ನಿಮಗೆ ಆ ಕೋವಿನ್ ಆ್ಯಪಿಗೆ ಹೋದರೆ ನಿಮಗೆ ಕಾಣ್ತದೆ ನೀವು ಯಾರ ಹತ್ರ ಕೇಳಬೇಕಂತ ಡೌಟ್ ಇಲ್ಲ ನೀವು ಆ ಆ್ಯಪಿಗೆ ಹೋದರೆ ನಿಮ್ಮ ಮನೆ ಹತ್ರ ಎಲ್ಲಿ ಸೆಷನ್ ಆಗ್ತಾ ಉಂಟು ಅಲ್ಲಿ ರಿಜಿಸ್ಟರ್ ಮಾಡಿ ನೀವು ಅಲ್ಲಿಗೆ ಹೋದರೆ ವ್ಯಾಕ್ಸಿನ್ ಸಿಗ್ತದೆ ಓಕೆ ಸರ್ ಓಕೆ ಹಾಗೆ ಮತ್ತೊಬ್ಬರು ಕಾಲರ್ ರೆಡಿ ಇದ್ದಾರೆ ಶೇಖರ್ ಅಂತ ಉಡುಪಿಯಿಂದ ಹಲೋ ನಮಸ್ತೆ ಶೇಖರ್ ಅವರೇ

ಹಾ ಹಾ ಸರಿ ಸರಿ ಎರಡು ವರ್ಷದಿಂದ ಆಗಿದೆ ಸ್ಟಂಟ್ ಹಾಕಿದ್ದಾರೆ ಮತ್ತೆ ಒಂದು ನಲವತ್ತು ದಿವಸದ ಹಿಂದೆ ಒಂದು ಹರ್ನಿಯ ಸರ್ಜರಿ ಆಯ್ತು ಚಿಕ್ಕದು ಹರ್ನಿಯ ಸರ್ಜರಿ ಎಲ್ಲಿ ಆಗಿದೆ ಅಮ್ಮ ಎಲ್ಲಿ ಆಗಿದೆ ಸರ್ ಅದು ಕೆ ಎಂ ಸಿ ಎಲ್ಲಿ ಆದ್ದು ಹಾ ಈಗ ನನ್ಗೆ ಇದು ತಕೊಳ್ಬೋದಾ ವ್ಯಾಕ್ಸಿನ್ ಕೊರೋನಾಕ್ಕೆ ಅಂತ ಹೇಳಿ ಆ ಅದು ಸ್ಟಂಟ್ ಆದವರಿಗೆ ಸರ್ಜರಿ ಆದವರಿಗೆ ಕಾಂಟ್ರಾ ಇಂಡಿಕೇಶನ್ ಎಲ್ಲ ತಕೊಳ್ಬೋದು ನೀವು ಅಲ್ಲಿಯೇ ಹೋಗಿ ಮಣಿಪಾಲದಲ್ಲೇ ತಕೊಳ್ಳಿ ಆಯ್ತಾ ಯಾವ ಡಾಕ್ಟರ್ ಕನ್ಸಲ್ಟ್ ಮಾಡಿ ಆಸ್ಪತ್ರೆಯಲ್ಲಿ ಅಲ್ಲಿಯೇ ತಕೊಳ್ಳಿ ಯಾಕಂದ್ರೆ ಅಲ್ಲಿ ಎಲ್ಲ ಎಂತ ಎಮರ್ಜೆನ್ಸಿ ಆದ್ರೂ ಹ್ಯಾಂಡಲ್ ಮಾಡುವಂತ ವ್ಯವಸ್ಥೆ ಇದೆ ಅಲ್ಲಿ ಅಲ್ಲೇ ತಕೊಳ್ಳಿ ಅಲ್ಲಿ ಆಸ್ಪತ್ರೆ ಆ ಡಾಕ್ಟರ್ ಹತ್ರ ಕೇಳಿ ಅಲ್ಲಿ ತಕೊಳ್ಳಿ ಅದು ತಗೊಳ್ಬಹುದು ತೊಂದರೆ ಇಲ್ಲ ಆ ಡಾಕ್ಟರ್ ಹತ್ರ ಒಂದು ಮಾತು ಕೇಳಿ ಮತ್ತೆ ತಕೊಳ್ಳಿ ಅಲ್ಲದೇ ಇದ್ರು ವ್ಯಾಕ್ಸಿನ್ ಕೊಡುವಲ್ಲಿ ಅಲ್ಲಿ ಸಹ ಡಾಕ್ಟರ್ ಇರ್ತಾರೆ ಅವ್ರ ಹತ್ರ ಸಹ ಕೇಳಿ ಮತ್ತೆ ಅಲ್ಲಿ ಚ ಹಾಕೊಳ್ಳಬಹುದು ಪ್ರತಿ ಸೆಷನ್ ಸೈಟ್ ಅಲ್ಲಿ ಎಲ್ಲೇ ನೀವು ವ್ಯಾಕ್ಸಿನ್ ಹಾಕೊಳ್ಳಕ್ಕೆ ಹೋದ್ರೆ ಅಲ್ಲಿ ಒಬ್ಬ ಡಾಕ್ಟರ್ ಇದ್ದೇ ಇರ್ತಾರೆ ಅವ್ರ ಹತ್ರ ಕೇಳಿ ನೀವು ವ್ಯಾಕ್ಸಿನ್ ಹಾಕೊಳ್ಳಬಹುದು ಇದಕ್ಕೆ ನೀವು ಮಣಿಪಾಲದಲ್ಲೇ ಚಿಕಿತ್ಸೆ ತಕೊಂಡಿರೋದ್ರಿಂದ ಅಲ್ಲಿ ಅಲ್ಲಿದ ಡಾಕ್ಟರ್ ಹತ್ರ ಕೇಳಿ ಅಲ್ಲಿ ಹಾಕೊಳ್ಳಿ ಅಲ್ಲಿ ಒಳ್ಳೆ ವ್ಯವಸ್ಥೆ ಇದೆ ವ್ಯಾಕ್ಸಿನ್ ಕೊಡ್ಲಿಕ್ಕೆ ಅಲ್ಲ ನಿಮ್ಮದಕ್ಕೆ ನಾನು ಹೇಳೋದಾದ್ರೆ ಅಲ್ಲಿ ಹೋಗೋದು ಬೆಟರ್ ಯಾಕಂದ್ರ ನಿಮ್ಮ ಕೇಸಿಗೆ ಅಲ್ಲಿ ನಿಮ್ಮ ಡಾಕ್ಟರ್ ಇದ್ದಾರೆ ಚಿಕಿತ್ಸೆ ಕೊಟ್ಟವರು ಇದ್ದಾರೆ ಹತ್ರ ಒಂದು ಮಾತು ಕೇಳಿ ಅಲ್ಲೇ ಹಾಕೊಳ್ಳಿ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೋ ಮಚ್ ಸರ್ ಇನ್ನು ಈ ಲಸಿಕೆಯನ್ನು ಮೊದಲಿಗೆ ಅಂತ ಹೇಳಿದರೆ ಕೊರೋನಾ ವಾರಿಯರ್ಸ್ಗೆ ಹಾಗೆ ಡಾಕ್ಟರ್ಸ್ಗೆ ನೀಡಿದ್ರು ಸರ್ ಯಾಕೆ ಅಂತ ಕೇಳ್ಬೋದಾ ಹಾ ಅದೇ ಫಸ್ಟಿಗೆ ವ್ಯಾಕ್ಸಿನ್ ಬಂದಾಗ ಸ್ವಲ್ಪ ವ್ಯಾಕ್ಸಿನ್ ಕಡಿಮೆ ಇತ್ತಲ್ಲ ಅದು ಪ್ರಯಾರಿಟಿ ಮೇಲೆ ಕೊಟ್ಟರು ಅವರು ಆಗ ಪ್ರಯಾರಿಟಿ ಯಾರಿಗಂದ್ರೆ ಡಾಕ್ಟರ್ಸ್ ಯಾಕಂದ್ರೆ ಡಾಕ್ಟರ್ಸೇ ಟ್ರೀಟ್ಮೆಂಟ್ ಮಾಡೋದು ಅವರಿಗೆ ಇನ್ಫೆಕ್ಷನ್ ಆಗೋ ಚಾನ್ಸಸ್ ಉಂಟು ಪೇಷಂಟಿಗೆ ನೋಡುವಾಗ ಯಾವುದೇ ಪೇಷಂಟಿಗೆ ಇರ್ಬೋದು ಆ ಡಾಕ್ಟರ್ಸಿಗೆ ನರ್ಸಸ್ಸಿಗೆ ಬರುವ ಚಾನ್ಸಸ್ ಇರ್ತದೆ ಅದಕ್ಕೆ ಪ್ರಯಾರಿಟಿ ಮೇಲೆ ಹೆಲ್ತ್ ಕೇರ್ ವರ್ಕರ್ಸ್ ಅಂತ ಕರಿತೇವೆ ನಾವು ಡಾಕ್ಟರ್ಸಿಗೆ ನರ್ಸಸ್ಸಿಗೆ ಆಸ್ಪತ್ರೆಯಲ್ಲಿ ಕೆಲಸ ಮಾಡೋರು ಎಲ್ಲರಿಗೂ ಸರ್ ಅವರಿಗೆ ಪ್ರಯಾರಿಟಿ ಕೊಟ್ಟರು ವ್ಯಾಕ್ಸಿನ್ ಕಡಿಮೆ ಹೋಗಿ ಆಗ ಅವ್ರಿಗೆ ಪ್ರಯಾರಿಟಿ ಕೊಟ್ಟರು ನೆಕ್ಸ್ಟ್ ಫ್ರಂಟ್ ಲೈನ್ ವರ್ಕರ್ಸ್ ಅಂತ ಅವ್ರಿಗೆ ಪ್ರಯಾರಿಟಿ ವ್ಯಾಕ್ಸಿನ್ ಬರೋದು ಪ್ರೊಡಕ್ಷನ್ ಜಾಸ್ತಿ ಆದಾಗೆ ಲೈನ್ ವರ್ಕರ್ ಸೆಕೆಂಡ್ ಫೇಸಲ್ಲಿ ಲೈನ್ ವರ್ಕರ್ಸ್ ಅಂದರೆ ಈಗ ಮುಂಚೂಣಿಯಲ್ಲಿ ಕೆಲಸ ಮಾಡೋದು ಅಂತ ಹೇಳ್ತೇವೆ ನಾವು ಪೊಲೀಸು ಸೈನಿಕರು ಪೌರ ಕಾರ್ಮಿಕರು ಅವರಿಗೆ ಅವ್ರಿಗೆ ಕೊಟ್ಟಿದ್ದಾರೆ ಅದು ಫ್ರಂಟ್ ಲೈನ್ ವರ್ಕರ್ಸ್ ಅದಾದ್ಮೇಲೆ ಈಗ ವ್ಯಾಕ್ಸಿನ್ ಬರೋದು ಜಾಸ್ತಿ ಆದ ಕೂಡಲೇ ಸ್ವಲ್ಪ ಎಕ್ಸ್ಟೆಂಡ್ ಮಾಡಿದ್ದು ನಲವತ್ತೈದು ವರ್ಷದಿಂದ ಮೇಲೆ ಇರುವ ಕಾಯಿಲೆ ಇರುವವರಿಗೆ ಅಂತ ಮಾಡಿದ್ರು ಹಾಗೆ ಈಗ ವ್ಯಾಕ್ಸಿನ್ ಸ್ವಲ್ಪ ಜಾಸ್ತಿ ಆದಾಗೆ ಎಲ್ಲರಿಗೂ ಕೊಡುವಂತದ್ದು ಮಾಡಿದ್ದಾರೆ ಫೋರ್ಟಿ ಫೈವ್ ಇಯರ್ಸ್ ಫೋರ್ಟಿ ಫೈವ್ ಇಯರ್ ಪ್ರಯಾರಿಟಿ ಬೇಸ್ ಹಾಗೆ ಮಾಡಿದ್ ಫಸ್ಟ್ ಗೆ ವ್ಯಾಕ್ಸಿನ್ ಇರಲಿಲ್ಲ ಫಸ್ಟ್ ಗೆ ಬಂದಿದ್ದಷ್ಟೇ ಅವರಿಗೆ ಕೊಟ್ಟಿದ್ದಾರೆ ಪ್ರಯೋರಿಟಿ ಮೇಸ್ ಅಲ್ಲಿ ಸೆಕೆಂಡ್ ಅಲ್ಲಿ ಸಿಕ್ಸ್ಟಿ ಇಯರ್ಸ್ ಎರ ಎಬ್ಬೋ ಕೊಡ್ತಾ ಇದ್ದಾರೆ ಈಗ ಫಾರ್ಟಿ ಫೈವ್ ಮೇಲೆ ಇರುವವರು ಸಹ ಕೊಡ್ತಾ ಇದ್ದಾರೆ ಯಾಕಂದರೆ ಇದೆಲ್ಲ ಸೈಂಟಿಫಿಕ್ ಬೇಸಿಸ್ ಉಂಟು ಇದಕ್ಕೆ ಯಾಕಂದರೆ ನಲವತ್ತು ನಿಮ್ಮ ಅಲ್ಲಿ ಲಾಸ್ಟ್ ಇಯರ್ ಅಲ್ಲಿ ಕೊರೋನಾ ಬಂದು ತೀರಿ ಹೋದವರನ್ನು ಅನಾಲಿಸಿಸ್ ಮಾಡಿದರೆ ಅವರೆಲ್ಲ ಹೆಚ್ಚಿನವರು ನಲವತ್ತೈದು ವರ್ಷ ಮೇಲೆ ಇರುವವರು ಹೈಪರ್ ಟೆನ್ಷನ್ ಡಯಾಬಿಟೀಸು ಹಾರ್ಟ್ ಡಿಸೀಸು ಬ್ರಾಂಕಿಲಾಸ್ಮಾ ಇಂಥ ಕಾಯಿಲೆಗಳಿಂದ ಈಗ ಅವರಿಗೆ ನಾವು ಟಾರ್ಗೆಟ್ ಮಾಡಿ ವ್ಯಾಕ್ಸಿನ್ ಕೊಡ್ತಾ ಇದ್ದಾರೆ ಅರವತ್ತು ವರ್ಷ ಮೇಲಿರುವರು ನಲವತ್ತೈದು ವರ್ಷದಿಂದ ಒಳಗೆ ಅರವತ್ತು ವರ್ಷದೊಳಗಿರೋವ್ರು ಕಾಯಿಲೆ ಇರೋವ್ರು ಸಕ್ರೆ ಕಾಯಿಲೆ ಇರೋವ್ರು ಆಯಿಪೆಟೆನ್ಷನ್ ಇರೋರು ಕಿಡ್ನಿ ಡಿಸಿಸ್ ಇರೋವ್ರು ಅದಕ್ಕೆ ಅವರಿಗೆ ಪ್ರಯಾರಿಟೈಸ್ ಮಾಡಿ ಕೊಡ್ತಾ ಇದೆ ಇದೆಲ್ಲ ಆದಮೇಲೆ ವ್ಯಾಕ್ಸಿನ್ ಬೇಕಾದಷ್ಟು ಸಿಕ್ಕಿ ಸಿಗುವ ಸಂದರ್ಭದಲ್ಲಿ ಪ್ರೊಬಬ್ಲಿ ಅವರು ಏಯ್ಟೀನ್ ಇಯರ್ಸ್ ದಿಂದ ಮೇಲೆ ಎಲ್ಲರಿಗೂ ಕೊಡೋ ಚಾನ್ಸಸ್ ಇರ್ಬೋದು ಅದು ಈಗಲ್ಲ ನಂತರ ಓಕೆ ಹಾಗೆ ಮತ್ತೊಬ್ಬರು ಕ ರೆಡಿ ಇದ್ದಾರೆ ಫಿಲೋಮಿನಾ ಅಂತ ಮ್ಯಾಂಗ್ಳೂರಿಂದ ಕರೆ ಮಾಡ್ತಾ ಇದ್ದಾರೆ ಹಲೋ ನಮಸ್ತೆ ಮೇಡಮ್ ಅದೇ ನಾನು ಈಗ ಹೇಳ್ತಾ ಇದ್ದೇನೆ ಅವರಿಗೆ ಹೆಚ್ಚು ಪ್ರಯಾರಿಟಿ ಅವರಿಗೆ 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 ಕೊಡ್ಬೇಕಮ್ಮ ಶುಗರ್ ಪಿ ಬಿದ್ದವರಿಗೆ ಅವರಿಗೆ ಹೆಚ್ಚು ರಕ್ಷಣೆ ಕೊಡ್ತದೆ ಈ ವ್ಯಾಕ್ಸಿನ್ ಸಿವಿಯರ್ ಆಗದಿದ್ದಾಗ ಕೊರೋನಾ ಬಂದಿನ್ಸನ್ ಪಾರ್ಕಿನ್ಸನ್ ಇದ್ದವರು ಸಹ ಅವರು ಯಾವ ಪಾರ್ಕಿನ್ಸನ್ಸ್ ಎಲ್ಲ ಸ್ವಲ್ಪ ರಯರ್ ಡಿಸೀಸ್ ಪಾರ್ಕಿನ್ಸನ್ ಗೆ ನೀವು ಯಾವ ವೈದ್ಯರ ಹತ್ರ ಚಿಕಿತ್ಸೆ ಮಾಡ್ತಿದ್ದೀರಿ ಅವ್ರ ಹತ್ರ ಒಂದು ಸ್ವಲ್ಪ ಕೇಳಿ ಅವರ ಅಡ್ವೈಸ್ ಮೇಲೆ ತಕೊಳ್ಳಿ ಅದು ಸ್ಟೇಟಸ್ ಪ್ರತಿ ಪೇಷೆಂಟ್ ಇಂದ ಗೆ ಬೇರೆ ಇರ್ತದೆ ಇದೆಲ್ಲ ಸ್ವಲ್ಪ ಅವ್ರ ಹತ್ರ ಕೇಳಿ ಒಂದು ಮತ್ತೆ ಇಂಜೆಕ್ಷನ್ ತಕೊಳ್ಳಿ ಅವರಿಗೆ ನಿಮ್ಮ ಪಾಕಿಸ್ತಾನಿಗೆ ಯಾರಾದ್ರೂ ನ್ಯೂರಾಲಜಿಸ್ಟ್ ಟ್ರೀಟ್ಮೆಂಟ್ ಕೊಡ್ತಾ ಇದ್ದಾರೆ ಅವ್ರ ಹತ್ರ ಕೇಳಿ ತಕೊಳ್ಬಹುದು ತಗೊಳ್ಬಾರ್ದಂತೇನಿಲ್ಲ ಅವ್ರ ಹತ್ರ ಹೇಳಿ ಒಂದು ಮ್ಯಾಮ್ ಹಾಗೆ ಮುಖ್ಯವಾದ ಪ್ರಶ್ನೆ ಕೇಳ್ಬೇಕು ಈಗ ಜನರು ತುಂಬಾ ಜನರಿಗೆ ಲಸಿಕೆಯನ್ನು ಇದ್ದಾರೆ ಹಿಂದೆ ಯಾಕೆ ಅವರಿಗೆ ಒಂದು ಗೊಂದಲ ಇದೆ ಅಥವಾ ಭಯ ಇದೆ ಅಂತ ಡಾಕ್ಟರ್ ಗೊಂದಲ ಇರ್ಬೋದು ಸ್ವಲ್ಪ ಭಯ ಇರ್ಬೋದು ಅಂತ ಭಯ ಇಲ್ಲದೇ ಇರ್ಬೋದು ಯಾಕಂದ್ರೆ ಈಗ ನಿಮ್ಗೆ ಆರು ತಿಂಗಳ ಹಿಂದೆ ಗೊತ್ತಿದೆ ಕೊರೋನಾ ಕೇಸ್ ಸ್ವಲ್ಪ ಕಡಿಮೆ ಆಗಿದೆ ಜನ ಎಲ್ಲ ಫ್ರೀಲಿ ಮೂವ್ ಆಗ್ಲಿಕ್ಕೆ ತುರ್ ಮಾಡಿದ್ದಾರೆ ಅಹ್ ಕೊರೋನಾದಿಂದ ಡೆತ್ ಎಲ್ಲ ಕಡಿಮೆ ಆಗಿದೆ ಈಗ ಹೋಗಿದೆ ಅಲ್ಲ ನಾವು ಯಾಕೆ ಪುನಃ ಒಂದು ಹೋಗಿ ಇಂಜೆಕ್ಷನ್ ತಗೊಳ್ಬೇಕು ಅಂತ ಈ ಕಾಯಿಲೆ ಇಲ್ಲ ಅಂತ ಹಾಗೆ ಅದೇ ನಾವು ಫಸ್ಟಿಗೆ ಜೂ ಜನವರಿಲಿ ಸ್ಟಾರ್ಟ್ ಮಾಡಿದಾಗ ರೆಸ್ಪಾನ್ಸ್ ತುಂಬ ಕಡಿಮೆ ಇತ್ತು ಜನ ತುಂಬ ಕಡಿಮೆ ಬರ್ತಾಯಿದ್ರು ನಾವು ತುಂಬ ಎಲ್ಲ ಕೊಟ್ಟೆಲ್ಲ ಮಾಡಬೇಕಾಯ್ತು ಅದೇ ರೀಸನ್ ಅಷ್ಟೇ ಆಗ ಕೇಸಸ್ ಸ್ವಲ್ಪ ಕಡಿಮೆ ಇತ್ತು ಸಾವಿರ ಸಂಖ್ಯೆ ಕಡಿಮೆ ಇತ್ತು ಹಾಸ್ಪಿಟ್ಲ್ ಅಡ್ಮಿಷನ್ಸ್ ಕಮ್ಮಿ ಇತ್ತು ಯಾಕೆ ಅಂತ ಸ್ವಲ್ಪ ರಿಲ್ಯಾಕ್ಸೇಷನ್ ಅಲ್ಲಿ ಇದ್ರು ಜನ ಈಗ ಸ್ವಲ್ಪ ಕೇಸ್ ಜಾಸ್ತಿ ಆಗ್ತಾ ಉಂಟು ಸ್ವಲ್ಪ ವ್ಯಾಕ್ಸಿನ್ ಇದು ಇಂಪಾರ್ಟೆನ್ಸ್ ಗೊತ್ತಾಗ್ತಾ ಉಂಟು ನೀವು ಹೇಳಿದ ಕೊಷನ್ ಎಂತ ಹೇಳಿದ್ರಿ ಎಂತ ಕೇಳಿದೀನ ಹಾ ಅದೇ ಒಂದು ಒಂದು ಅದ ಒಂದು ಅದ್ ರೀಸನ್ ಮತ್ತೊಂದು ವ್ಯಾಕ್ಸಿನ್ ಹೆಸಿಟೆನ್ಸಿ ಅಂತ ಹೇಳ್ತೇವೆ ವ್ಯಾಕ್ಸಿನ್ ಹೆಸಿಟೆನ್ಸಿ ಅಂದ್ರೆ ಎಲ್ಲ ವ್ಯಾಕ್ಸಿನ್ಗೂ ಉಂಟು ನಿಮ್ಗೆ ಗೊತ್ತಿರ್ಬೋದು ಪೋಲಿಯೋಕೆ ಬಿಸಿ ಜಿಗೆ ಅದಕ್ಕಿದೆ ಈ ಈ ಈ ಪೋಲಿಯೋ ಬಿಸಿ ಜಿ ಪೆಂಟಾವ್ಯಾಲೆಂಟಾದ್ ವ್ಯಾಕ್ಸಿನ್ ಸಿಗಲಿ ಅಂದ್ರೆ ಅದು ಒಂದೇ ಥರದ ವ್ಯಾಕ್ಸಿನ್ ಉಂಟು ಈಗ ನಿಮಗೆ ಈ ಕೊರೋನಕ್ಕೆ ನೋಡಿದರೆ ಈಗ ಎರಡು ವ್ಯಾಕ್ಸಿನ್ ಆಲ್ರೆಡಿ ಬಂದಿದೆ ಇನ್ನೂ ಏಳೆಂಟು ವ್ಯಾಕ್ಸಿನ್ ಉಂಟು ಬರ್ತದೆ ಆ ಜನಗಳಲ್ಲಿ ಇನ್ನೂ ಕಾಯದ್ರಲ್ಲಿದ್ದಾರೆ ಯಾವ ವ್ಯಾಕ್ಸಿನ್ ಬರ್ತದೆ ಅದು ಒಳ್ಳೇದು ಯಾವ್ದು ಕಡಿಮೆ ದರದಲ್ಲಿ ಸಿಗ್ತದೆ ಯಾವ್ದು ಸೈಡ್ ಎಫೆಕ್ಟ್ಸ್ ಕಮ್ಮಿ ಇರ್ತದೆ ಅದೆಲ್ಲ ನೋಡಿ ತಗೊಳ್ಳುವಂಥ ಕಾಯದ್ರಲ್ಲಿ ಇದ್ದಾರೆ ಅವರು ಅದು ಒಂದು ರೀಸನ್ಸ್ ಈಗ ಸಡನ್ನ ಸೆಕೆಂಡ್ ವೇವ್ ಥರ ಬರ್ತಾ ಉಂಟು ಜನ ಈಗ ಬರ್ತಾ ಇದ್ದಾರೆ ಈಗ ಕವರೇಜ್ ಇಂಪ್ರೂವ್ ಆಗಿದೆ ಮತ್ತೊಂದು ಎಂತಂದರೆ ಈ ಕೊರೋನಾ ವೈರಸ್ಸಿಗೆ ಅಷ್ಟು ಬೇಗ ವ್ಯಾಕ್ಸಿನ್ ಕಂಡುಹಿಡಿದ್ದಾರೆ ನಮ್ಮ ದೇಶದಲ್ಲಿ ಅದು ಸ್ವಲ್ಪ ಜನಗಳಿಗೆ ಸ್ವಲ್ಪ ಆಶ್ಚರ್ಯ ಸಹ ಇದ್ದಿರ್ಬೋದು ಯಾಕಂದರೆ ಅದೇ ಥರದ ವೈರಸ್ ವೈರಸ್ ಎಚ್ ಐ ವಿ ವೈರಸ್ ಅದು ಎಷ್ಟು ವರ್ಷದಿಂದ ಉಂಟು ಎಂಬತ್ನಾಲ್ಕನೇ ವರ್ಷ ಅದಕ್ಕಿನ್ನೂ ವೈರಸ್ಗೆ ವ್ಯಾಕ್ಸಿನ್ ಕಂಡಿಡ್ಲಿಕ್ಕಾಗಲಿಲ್ಲ ಅದಕ್ಕಾಗ್ಲಿಲ್ಲ ಇದಕ್ಕೆ ಹೇಗೆ ಮಾಡಿದ್ದಾರೆ ಅಂತ ಸ್ವಲ್ಪ ಜನಗಳು ಕೆಲವರಲ್ಲಿ ಅದು ಸಹ ಡೌಟ್ ಉಂಟು ಸೊ ಅದಕ್ಕೆ ಬೇರೆ ರೀಸನ್ ಉಂಟು ಅದಕ್ಕೆ ಇನ್ನೊಂದ್ಸಲ ಎಕ್ಸ್ಪ್ಲೇನ್ ಮಾಡ್ಬೋದು ಯಾಕಂದರೆ ಎಚ್ ಐ ವಿ ವ್ಯಾಕ್ಸಿನ್ಸ್ ಫಾಸ್ಟ್ ಮ್ಯೂಟೇಟಿಂಗ್ ವ್ಯಾಕ್ಸಿನ್ಸ್ ವೈರಸ್ ಅದಕ್ಕೆ ಆ ವ್ಯಾಕ್ಸಿನ್ ಕಂಡಿಡ್ಲಿಕ್ಕೆ ಆಗ್ತಾ ಇಲ್ಲ ಸ್ವಲ್ಪ ಪ್ರಾಬ್ಲಮ್ ಆಗ್ತಾ ಉಂಟು ವ್ಯಾಕ್ಸಿನ್ ಆ್ಯಂಟಿಜನ್ ಅದಕ್ಕೆ ಸ್ಪೆಸಿಫಿಕ್ ಅಥವಾ ಆಂಟಿ ಬಾಯೋಡಿ ತಯಾರಾಗೋದ್ರೊಳಗೆ ಅದು ರೂಪಾಂತರಗೊಂಡಿರ್ತದೆ ಎಚ್ ಐ ವಿ ಇದ್ರಲ್ಲಿ ಸಹ ಪ್ರಾಬ್ಲಮ್ ಉಂಟು ರೂಪಾಂತರ ಬಟ್ ಸ್ಟಿಲ್ ವಾಟ್ ಎವರ್ ವ್ಯಾಕ್ಸಿನ್ ಈಗ ಕೊಡ್ತಾ ಇರುವಂಥದ್ದು ಅದಕ್ಕೆ ಸಹ ಎಫೆಕ್ಟಿವ್ ಅಂತ ಸ್ಟಡಿ ಫೈಂಡಿಂಗ್ಸ್ ಎಲ್ಲ ಹೇಳ್ತಾ ಇದೆ ಹಾಗೆ ಡಾಕ್ಟರ್ ನಾವೇನು ಕಾರ್ಯಕ್ರಮದ ಕೊನೆಯ ಹಂತದಲ್ಲಿ ಇದ್ದೇವೆ ನಾ ಕೊನೆಯ ಪ್ರಶ್ನೆ ಡಾಕ್ಟರ್ ನನ್ ನಿಮ್ಮ ಅಭಿಪ್ರಾಯದ ಪ್ರಕಾರ ಈ ಕೊರೋನವನ್ನ ನಿಯಂತ್ರಣ ಮಾಡಬೇಕಿದ್ರೆ ನಾವು ಯಾವ ರೀತಿಯಲ್ಲಿ ಮುನ್ನೆಚ್ಚರಿಕೆ ತೆಗೆದುಕೊಳ್ಬೇಕು ಡಾಕ್ಟರ್ ಅದೇ ಕೊರೋನಾ ನಿಯಂತ್ರಣ ಮಾಡಬೇಕು ಹೇಳಿದೆ ಸಮುದಾಯದಲ್ಲಿ ಒಂದು ಪ್ರತಿರೋಧಕ ಶಕ್ತಿ ಬರಬೇಕು ಅಟ್ಲೀಸ್ಟ್ ಎಪ್ಪತ್ತು ಪರ್ಸೆಂಟ್ ಜನಗಳಿಗೆ ಅದು ಎರಡು ತರದಲ್ಲಿ ಬರ್ತದೆ ಒಂದು ಮೈಲ್ಡ್ ಇನ್ಫೆಕ್ಷನ್ ಆಗಿ ಬರ್ತದೆ ಇಲ್ಲದಿದ್ದರೆ ವ್ಯಾಕ್ಸಿನ್ ತಕೊಂಡು ಬರ್ತದೆ ಅದು ಬಂದ ಮೇಲೆ ಸ್ವಲ್ಪ ಟ್ರಾನ್ಸ್ಮಿಷನ್ ಕಮ್ಯುನಿಟಿ ಟ್ರಾನ್ಸ್ಮಿಷನ್ ಆಗೋದು ಸ್ಟಾಪ್ ಆಗ್ತದೆ ಅಷ್ಟರವರೆಗೆ ನೀವು ಆದಷ್ಟು ಜನ ವ್ಯಾಕ್ಸಿನ್ ತಗೊಳ್ಬೇಕು ಆದಷ್ಟು ಜನ ಇದು ಸ್ಯಾನಿಟೇಷನ್ ಕೈ ತೊಳೆತರುವಂಥದ್ದು ಸೋಪ್ ಹಾಕಿ ತೊಳೆಯೋದು ಅಥವಾ ಸ್ಯಾನಿಟೈಸರ್ ಹಾಕುವಂಥದ್ದು ಮಾಸ್ಕ್ ಹಾಕುವಂಥದ್ದು ಸೋಷಿಯಲ್ ಡಿಸ್ಟೆನ್ಸ್ ಮಾಡುವಂಥದ್ದು ಇಂಪಾರ್ಟೆಂಟ್ ಮತ್ತು ಈಗ ಈಗ ಸ್ವಲ್ಪ ಕೇಸಸ್ ಜಾಸ್ತಿ ಆಗ್ತಾ ಇರೋದ್ರಿಂದ ಸ್ವಲ್ಪ ಮನೆಯಲ್ಲಿ ಕೇರ್ಫುಲ್ ಆಗಿರೋದು ಒಳ್ಳೆದು ಮನೇಲಿ ಯಾರಿಗಾದರೂ ಜ್ವರ ಬಂದರೆ ಟೆಸ್ಟ್ ಮಾಡಿದ್ರೆ ಆದರೆ ಒಳ್ಳೆಯದು ಈಗ ಎಲ್ಲರಿಗೆ ತುಂಬ ಜನರಿಗೆ ಜ್ವರ ಬಂದರೆ ಎಲ್ಲರಿಗೆ ಟೆಸ್ಟ್ ಮಾಡೋ ಸಾಧ್ಯತೆ ಸಹ ಸ್ವಲ್ಪ ಕಡಿಮೆ ಆಗ್ತದೆ ಈಗ ಎಲ್ಲರಿಗೆ ಮಾಡ್ತಾ ಇದ್ದಾರೆ ಎಷ್ಟು ಜನರಿಗೆ ಟಾರ್ಗೆಟ್ ಕೊಟ್ಟಿದ್ದಾರೆ ಪ್ರತಿ ಪಿ ಎಸ್ ಸಿಗೆ ಟಾರ್ಗೆಟ್ ಉಂಟು ಪ್ರತಿ ಡಿಸ್ಟಿಕ್ಕಿಗೆ ಟಾರ್ಗೆಟ್ ಉಂಟು ಇಷ್ಟು ಟೆಸ್ಟ್ ಅಂತ ಮಾಡಬೇಕಂತ ಮಾಡ್ತಾ ಇದ್ದಾರೆ ಇದು ಲಿಮಿಟ್ ತಪ್ಪಿ ಜನಗಳಿಗೆ ಜಾಸ್ತಿ ಬಂದರೆ ಆಗ ಮನೆಯಲ್ಲೇ ಮ್ಯಾನೇಜ್ ಮಾಡುವಂಥದ್ದು ಇಂಪಾರ್ಟೆಂಟ್ ಯಾರಿಗೆ ಜ್ವರ ಬಂದಿರ್ತದೆ ಅವ್ರನ್ನ ಮನೇಲೇ ಇಡುವಂಥದ್ದು ಸ್ವಲ್ಪ ಐಸೋಲೇಷನಲ್ಲಿ ಇಡುವಂಥದ್ದು ಅವ್ರನ್ನ ಅಬ್ಸರ್ವ್ ಮಾಡುವಂಥದ್ದು ಅವರಿಗೆ ಯಾವುದೇ ಸಿಮ್ಟಮ್ಸ್ ಬಂದರೆ ರೆಸ್ಪಿರೇಟ್ರಿ ಸಿಂಟಮ್ಸ್ ಜ್ವರ ಜಾಸ್ತಿ ಆಗೋದು ಬೇರೆ ಯಾವುದೇ ಅಬ್ನಾರ್ಮಲ್ ಸಿಮ್ಟಮ್ಸ್ ಬಂದರೆ ಅವರಿಗೆ ಇಮಿಡಿಯೇಟ್ ಶಿಫ್ಟ್ ಮಾಡುವಂಥದ್ದು ಕೊರೋನಾ ಟೆಸ್ಟ್ ಮಾಡುವಂಥದ್ದು ಐಸೋಲೇಷನ್ ಟ್ರೀಟ್ಮೆಂಟ್ ಮಾಡುವಂಥದ್ದು ಇಂಪಾರ್ಟೆಂಟ್ ಆಗ್ತದೆ ಮತ್ತು ಖಾಸಗಿ ಆಸ್ಪತ್ರೆ ಗೌರ್ಮೆಂಟ್ ಆಸ್ಪತ್ರೆಯಲ್ಲಿ ಪೇಷೆಂಟ್ ಬಂದಾಗ ಅಡ್ಮಿಟ್ ಮಾಡುವ ಮೊದಲು ಅವರಿಗೆ ಆ ಟೆಸ್ಟ್ ಮಾಡಿಯೇ ಅಡ್ಮಿಟ್ ಮಾಡುವಂಥದ್ದು ಸ್ಪೆಸಿಫಿಕ್ ವಾರ್ಡ್ಸಲ್ಲಿ ಕೊರೋನಾ ವಾರ್ಡ್ಸ್ ಬೇರೆ ನಾನ್ ಕೊರೋನಾ ವಾರ್ಡ್ಸ್ ಬೇರೆ ಅದೆಲ್ಲ ಮಾಡುವಂಥದ್ದು ಅಗತ್ಯ ಬರ್ತದೆ ಈಗ ನಾನು ಹೇಳಿದಾಗೆ ವ್ಯಾಕ್ಸಿನೇಷನ್ ಓಕೆ ಕೊರೋನಾ ಅಪ್ರೋಪ್ರಿಯೇಟ್ ಬಿಹೇವಿಯರ್ ಅಂತ ಹೇಳ್ತೇವೆ ಮಾಸ್ಕ್ ಹಾಕುವಂಥದ್ದು ಹೊರಗೆ ಹೋದಾಗ ಸೋಷಿಯಲ್ ಡಿಸ್ಟೆನ್ಸ್ ದೂರ ದೂರ ಇರುವಂಥದ್ದು ಆರು ಫೀಟ್ ದೂರ ಇರುವಂಥದ್ದು ಮತ್ತು ಕೈಯನ್ನು ಪದೇ ಪದೇ ತೊಳ್ಕೊಳ್ತಾಯಿರೋದು ಯಾಕಂದರೆ ಕೈಯಲ್ಲಿ ಎಲ್ಲಿ ಹೋದರೆ ಕಾಂಟ್ಯಾಕ್ಟ್ ಆಗೋ ಚಾನ್ಸಸ್ ಇರ್ತದೆ ಕೈಯಿಂದ ನಮ್ಮ ಮನುಷ್ಯರ ಅಭ್ಯಾಸ ಅಂದರೆ ಯಾವಾಗ ಪದೇ ಪದೇ ಮುಖ ಮುಟ್ತಾ ಇರ್ತೇವೆ ನಾವು ಬಾಯಿ ಅಥವಾ ಮೂಗು ಅಥವಾ ಕಣ್ಣು ಇದರಿಂದ ಟ್ರಾನ್ಸ್ಮಿಷನ್ ಆಗ್ತದೆ ಅದಕ್ಕೆ ಮಾಸ್ಕ್ ಹಾಕುವಂಥದ್ದು ಮಾಸ್ಕ್ ಪ್ರೊಟೆಕ್ಟ್ ಮಾಡೋದು ಕೈಯಿಂದ ಬಾಯಿಗೆ ಕಣ್ಣಿಗೆ ಮೂಗಿಗೆ ವೈರಸ್ ಹರಡುವುದನ್ನು ತಪ್ತದೆ ಆಲ್ಸೋ ಅವನಿಗೆ ಯಾರಿಗಾದ್ರೂ ಇನ್ಫೆಕ್ಷನ್ ಇದ್ದರೆ ಅವರಿಗೆ ಕೆಮ್ಮಿದಾಗ ಅದು ಕಮ್ಯುನಿಟಿಲಿ ಹರಡೋದು ಸಹ ತಡ ತಡೀತದೆ ಯಾಕಂದರೆ ಅದು ರಿಸ್ಟ್ರಿಕ್ಟ್ ಮಾಡ್ತದೆ ಅದನ್ನು ಹೆಲ್ಡ್ ಓವರ್ ಮಾಡ್ತದೆ ಓಕೆ ಹಾಗೆ ಸ್ಟುಡಿಯೋಗೆ ಬಂದು ಒಂದು ಕೊರೋನಾ ವ್ಯಾಕ್ಸಿನ್ ಬಗ್ಗೆ ಒಂದು ಸ್ಪಷ್ಟ ಮಾಹಿತಿ ಸ್ವಲ್ಪ ಡೌಟ್ಸ್ ಡೌಟ್ಸ್ ಇದ್ದಿತ್ತು ಸರ್ ಕ್ಲಿಯರ್ ಮಾಡಿದ್ದೀರಾ ಮತ್ತೆ ತುಂಬಾ ಜನ ಕಾಲ್ ಮಾಡಿದ್ರು ಅವರು ಪ್ರಶ್ನೆಗಳನ್ನ ಕೇಳಿದ್ರು ಅವರಿಗೂ ಕೂಡ ನೀವು ಆನ್ಸರ್ ನೀಡಿದ್ದೀರಾ ಸರ್ ಕಾರ್ಯಕ್ರಮಕ್ಕೆ ಬಂದು ಒಂದು ಉತ್ತಮವಾದ ಮಾಹಿತಿಯನ್ನ ವೀಕ್ಷಕರಿಗೆ ನೀವು ನೀಡಿರೋದಕ್ಕೆ ನಿಮ್ಗೂ ಕೂಡ ಧನ್ಯವಾದಗಳು ನೋಡಿದ್ರಲ್ಲ ವೀಕ್ಷಕರೇ ಇವತ್ತಿನ ಡಿಬೇಟ್ ಅವರ್ ನಲ್ಲಿ ನಾವು ಕೊರೋನಾ ವ್ಯಾಕ್ಸಿನ್ ಬಗ್ಗೆ ಮಾತಾಡಿದ್ವಿ ನಿಮ್ಗೂ ಕೂಡ ಇವತ್ತಿನ ಒಂದು ಡಿಬೇಟ್ ಅವರ್ ಟಾಪಿಕ್ ತುಂಬಾ ಉಪಯುಕ್ತವಾಗಿದೆ ಅಂತ ತಿಳ್ಕೊಳ್ತಾ ಇವತ್ತಿನ ಕಾರ್ಯಕ್ರಮವನ್ನ ಮುಗಿಸ್ತಾ ಇದ್ದೇನೆ ನಿರಂತರ ಸುದ್ದಿ ಹಾಗೂ ಮನೋರಂಜನೆಗಾಗಿ ನೋಡ್ತಾ ಇರಿ ದೈಜಿವಾ ಫೋರ್ ಸೆವೆನ್